ಹಾಲೆಲೂಯಾ. ತುಂಬಾ ಜನ ನನಗೆ ಇವತ್ತು ಕೇಳಿದ್ರು, ನೆನ್ನೆ ಕೇಳಿದ್ರು, ಬ್ರದರ್ ಏನಾಗತ್ತೆ ಮುಂದೆ ಪ್ರಪಂಚ, ಏನಿದು ನಮಗೆಲ್ಲ ಭಯ ಭಯ ಭೀತಿ ಸ್ಟಾರ್ಟ್ ಆಗಿದೆ. ನಾನಂದೆ ಎದುರದೇನು ಬೇಕಾಗಿಲ್ಲ, ಬೈಬಲ್ನಲ್ಲಿ ಬರೆದಿದೆ ಅದು ನಡೀತಾ ಇದೆ. ಬೈಬಲ್ನಲ್ಲಿ ಬರೆದಿದ್ದರೆ ನಡೀಲೇಬೇಕಲ್ಲ, ಹೌದಾ ಇಲ್ಲ? ಏನು ಬರೆದಿದೆ? ಜೀಸಸ್ ಹತ್ರ ಶಿಷ್ಯಂದ್ರು ಕೇಳಿದ್ರು, ಸ್ವಾಮಿ ಇದೆಲ್ಲ ನಡೆಯೋದು ಯಾವಾಗ? ಯಾವಾಗ ಭೂಮಿಯ ಅಂತ್ಯ? ಮತ್ತಾಯನ ಸ್ವಾರ್ತೆ 24ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ ಯೇಸು ಸ್ವಾಮಿ ಹಾಲಿವುಡ್ ಬೇಡ ಬಿಡಿ ನಾನು ಹೇಳ್ತೇನೆ. ಕುಳಿತರು ಶಿಷ್ಯರು ಅವರ ಪಾದದ ಬಳಿ ಬಂದು, ಇದೆಲ್ಲ ಸಂಭವಿಸುವುದು ಯಾವಾಗ? ನಿಮ್ಮ ಪುನರಾಗಮನದ, ಚೆನ್ನಾಗಿ ಕೇಳಿ, ಹಾಗೂ ಕಾಲಾಂತ್ಯದ ಪೂರ್ವ ಸೂಚನೆ ಏನು ನಮಗೆ ತಿಳಿಸಿ, ಎಂಡಿಂಗ್ ಏನು ನಮಗೆ ತಿಳಿಸಿ, ಈ ಲೋಕದ ಅಂತ್ಯ ಹೇಗೆ ನಮಗೆ ತಿಳಿಸಿ. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಹೇಳಿದರು, ಯಾರೂ ನಿಮ್ಮನ್ನು ಮೋಸ ಮಾಡದಿರಲಿ, ಜಾಗರೂಕರಾಗಿರಿ. ಅನೇಕರು ನಾನೇ ಕ್ರಿಸ್ತ ಎನ್ನುತ್ತಾ ನನ್ನ ಹೆಸರನ್ನು ಹೇಳಿಕೊಂಡು ಬರುವರು, ಮಾತ್ರವಲ್ಲ ಎಷ್ಟೋ ಜನರನ್ನು ದಾರಿ ತಪ್ಪಿಸುವರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಇದೇನೋ ಕೊನೆಯ ದಿನದಲ್ಲಿ ನಡೆಯೋದು. ಈಗ ಎಷ್ಟೋ ಜನ ನಾನೇ ಕ್ರಿಸ್ತ. ನಾನು ಸಿನಿಮಾದಲ್ಲಿದ್ದಾಗ ಪುಟ್ಪರ್ತಿಗೆ ಹೋಗಿದ್ದೆ. ಪುಟ್ಪರ್ತಿಗೆ ಹೋಗ್ತೀನಿ, ನನಗೆ ಸಮಾಧಾನ ಇಲ್ಲ, ಸಾಯ್ಬೇಕು. ಅಲ್ಲಾಗಿ ಸಮಾಧಾನ ಬೇಕು, ನಿದ್ರೆ ಬೇಕು. ಎಲ್ಲೋದ್ರೆ ಸಮಾಧಾನ ಸಿಗತ್ತೆ? ಎಷ್ಟೋ ಡಾಕ್ಟ್ರ್ ಹತ್ರ ಹೋದೆ, ಸಮಾಧಾನ ಸಿಗ್ತಾ ಇಲ್ಲ. ಎಂತೆಂಥ ಮಾತ್ರೆ ತಗೊಂಡೆ, ಸಮಾಧಾನ ಇಲ್ಲ, ನೋನಿದ್ದೆ. ಎಷ್ಟು ಕಷ್ಟ! ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಹೀಗೆ ನಾನು ಇದ್ದ ಆ ಸಮಯದಲ್ಲಿ ಎಲ್ಲಿಗೆ ಬೇಕು ಅಲ್ಲಿಗೆ ಹೋದೆ, ಪುಟ್ಟಭರ್ತಿಗೆ ಹೋದೆ. ನಾನು ಬೈಬಲ್ನಲ್ಲಿ ಯೇಸು ಅವತ್ತೇ ಬರೆದೋದ್ರು, ನಾನೇ ಕ್ರಿಸ್ತ ಅಂತ ಬಹಳ ಜನ ನಮ್ಮನ್ನು ಮೋಸ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅಂದರೆ ಯುಗದ ಸಮಾಪ್ತಿ ಹತ್ರ ಬಂದೋಯ್ತು, ಯಾವತ್ತು ಏನು ಬೇಕಿದ್ರೂ ಆಗ್ಬೋದು, ಪ್ರಿಪೇರ್ ಆಗಬೇಕು ನಾವು. ಮತ್ತೆ ದೇವರು ಹೇಳಿದ್ರು, ಎನ್ನುತ್ತಾ ನನ್ನ ಹೆಸರನ್ನು ಹೇಳಿಕೊಂಡು ಬರುವರು, ಮಾತ್ರವಲ್ಲ ಎಷ್ಟೋ ಜನರನ್ನು ತಪ್ಪು ದಾರಿಗೆ ಎಳೆಯುವರು. ನೋಡಿದ್ದೀನಿ ನಾನು ಎಷ್ಟೋ ಜನ. ಮೊನ್ನೆ ಯಾರೋ ಒಬ್ಬರು ಹೇಳಿದ್ರು, ಎಲ್ಲರೂ ಈ ಕಡೆ ಸೈಡು ಬೆಳ್ತಂಗಡಿ ಆ ಕಡೆ ಸೈಡು ಯಾರೋ ಒಬ್ಬರು ಬ್ರದರ್ ಇದ್ದಾರಂತೆ, ಅಲ್ಲಿ ಹೋದವ್ರಿಗೆಲ್ಲ ಹೇಳ್ತಾರಂತೆ, ನಿಮಗೆ ಸರ್ಪದೋಷ ಇದೆ, ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ, ಅಲ್ಲಿ ಹೋಗಿ ಎಂಥದ್ದು ಹರಕೆ ಮಾಡ್ಕೊಳ್ಳಿ, ಆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ ಮೇಲೆ ಚರ್ಚಿಗೆ ಹೋಗಿ ಒಂದು ಪಾಪ ನಿವೇದನೆ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ತಪ್ಪು ದಾರಿಗೆ ನಮ್ಮನ್ನು ಎಳೆಯುವರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಎಣ್ಣೆ ಹಚ್ಚಿ ಪ್ರಾರ್ಥಿಸುವ ಅಧಿಕಾರ ಗುರುಗಳಿಗೆ ದೇವರು ಕೊಟ್ಟಿದ್ದಾರೆ. ಬೈಬಲ್ ಹೇಳ್ತೀವಿ, ಯಾಕೋಬನ ಪುಸ್ತಕ 4ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ನಿಮ್ಮಲ್ಲಿ ಯಾರಾದರೂ ರೋಗಿಗಳಿದ್ದರೆ ಸಭಾಪಾಲಕರಾದ ಗುರುಗಳನ್ನು ಕರೆ ತನ್ನಿ. ಟಿ ಕೆ ಜಾರ್ಜ್ ಇದುವರೆಗೂ ಯಾರಿಗೂ ಎಣ್ಣೆ ಹಚ್ಚಿ ಪ್ರಾರ್ಥಿಸಿಲ್ಲ, ಹಾಗೆ ಪ್ರಾರ್ಥಿಸಿದ್ದೇನೆ. ಯಾಕೆ ಅಂದರೆ ಬೈಬಲ್ ಹೇಳುತ್ತೆ, ನಿಮ್ಮ ಗುರುಗಳು ರೋಗಿಗಳ ಬಳಿ ಹೋಗಿ ಎಣ್ಣೆಯನ್ನು ಪೂಸಿ ಪ್ರಾರ್ಥಿಸುವಾಗ ರೋಗಿ ಸೌಖ್ಯ ಹೊಂದುವನು, ಅವನೊಂದು ಪಾಪ ನಿವೇದನೆ ಮಾಡಲಿ. ಪ್ರೈಸ್ ದಿ ಲಾರ್ಡ್. 5ನೇ ಅಧ್ಯಾಯ 14ನೇ ವಾಕ್ಯ, ನೀವೆಲ್ಲ ಡೌಟ್ ಪಡೋದು ಬೇಡ, ನಾನೇ ಓದ್ತೀನಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ದೇವರು ಹೇಳ್ತಾರೆ, ನಿಮ್ಮಲ್ಲಿ ಯಾರಾದರೂ, 14ನೇ ವಾಕ್ಯ, ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ಅವನು ಸಭಾ ಪಾಲಕರನ್ನು ಕರೆ ತನ್ನಿ, ಗುರುಗಳನ್ನು ಕರೆ ತನ್ನಿ. ಯಾರನ್ನ? ಗುರುಗಳಿಗೆ 7-8-15 ವರ್ಷ ಸೆಮಿನರಿಯಲ್ಲಿ ಓದಿ ಟ್ರೈನಿಂಗ್ ಆಡಿ ಎಲ್ಲರೂ ಗುರುಗಳಾಗಕ್ಕಾಗಲ್ಲ. ಸ್ವಲ್ಪ ತಪ್ಪು ಕಂಡಿಡಿದ್ರು ಮನೆ ಕಳಿಸ್ಬಿಡ್ತಾರೆ. ಆ ಗುರುಗಳಿಗೆ ದೇವರ ಕರೆ ಇದ್ದರೆ ಮಾತ್ರ ಗುರುಗಳಾಗ್ತಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಸಭಾ ಪಾಲಕರು, ಸಭೆಯ ಪಾಲಕರು, ಸಭೆಗೆ ವಿಧಿಯರಾದವರನ್ನು ಕರೆ ತನ್ನಿ. ಅವರು ದೇವರನ್ನು ಪ್ರಾರ್ಥಿಸಲಿ, ಪ್ರಭುವಿನ ಹೆಸರಿನಲ್ಲಿ ಎಣ್ಣೆಯಿಂದ ಅಭ್ಯಂಗಿಸಲಿ. ಅರ್ಥ ಆಯ್ತಾ? ನಾವೇನು ಮಾಡ್ತೀವಿ, ಯಾರು ಎಲ್ಲಿ ಪ್ರೇಯರ್ ಮಾಡ್ತಾರೋ ಹೋಗ್ತೀವಿ,
ಪ್ರೇಯರ್ ತಪ್ಪಲ್ಲ ಪ್ರಾರ್ಥನೆ ತಪ್ಪಲ್ಲ ಆದರೆ ಪ್ರಾರ್ಥನೆಯ ಹೆಸರಿನಲ್ಲಿ ಅಡ್ಡದಾರಿಗೆ ಹೋಗಬೇಡಿ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಅದಕ್ಕೆ ಜೀಸಸ್ ಹೇಳ್ತಾರೆ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವರು ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ ಸ್ತೋತ್ರ ಎಚ್ಚರವಾಗಿರಿ ನನಗೆ ಯಾರೋ ಮೊನ್ನೆ ಹೇಳಿದ್ರು ಬ್ರದರ್ ಕೆಲವು ಬ್ರದರ್ಗಳು ಕೆಲವರು ಟಚ್ ಅಂದ ತಕ್ಷಣ ಎಲ್ಲರೂ ಬಿದ್ದೋಗ್ತಾರೆ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಟಿ ಕೆ ಜಾರ್ಜ್ ಬ್ರದರ್ಗೆ ಟಚ್ ಅಂದ ತಕ್ಷಣ ಎಲ್ಲರೂ ಬಿದ್ದೋಗ್ಬೇಕು ಅಂತ ಪವರ್ ಬರಲಿ ಅಂತ ನಾನಂದೆ ಬೇಡ ಅಂದೆ ಯೇಸು ಸ್ವಾಮಿ ಪ್ರಸಂಗ ಮಾಡಿ ಟಚ್ ಅಂತ ಹೇಳಿ ಯಾರಿಗಾದರೂ ಬೀಳಿಸಿದಾರ ಬಿದ್ದವ್ರನ್ನ ಎಬ್ಬಿಸಿದ್ದಾರೆ ನಾನು ಬಿದ್ದವನ್ನ ಎಬ್ಬಿಸ್ತಾ ಇದ್ದೀನಿ ಬೀಳಿಸೋ ಕೆಲಸ ನನಗೆ ಬೇಡ ಅಂತ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಅವ್ರು ತಪ್ಪು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನನಗೆ ಬೇಡ ಪ್ರೈಸ್ ದಿ ಲಾರ್ಡ್ ಕೆಲವರೆಲ್ಲ ಹೊರಟರು ಯೋನ್ ಬ್ರದರ್ ಅವರು ಟಚ್ ಅಂದ್ರೆ ಬೀಳ್ತಾರೆ ಅದಕ್ಕೆ ಹೋಗಿದ್ದೆ ನಾನು ಟಚ್ ಅಂದೆ ಬಿದ್ದೆ ಪ್ರೈಸ್ ದಿ ಲಾರ್ಡ್ ಬೀಳೋದಕ್ಕೆ ಹೋಗಬೇಡಿ ಪಾಪದಿಂದ ಹೊರಗೆ ಬಂದು ಪಶ್ಚಾತ್ತಾಪ ಪಟ್ಟು ಒಂದು ಪಾಪ ನಿವೇದನೆ ಮಾಡಿ ಪರಲೋಕಕ್ಕೆ ಟಿಕೆಟ್ ತಗೊಳ್ಳಿ ದೇವರು ಹೇಳಿದ್ದು ಫಸ್ಟ್ ಸುವಾರ್ತೆ ಏನು ಗೊತ್ತಾ ಪಶ್ಚಾತ್ತಾಪಪಟ್ಟು ಪಾಪ ನಿವೇದನೆ ಮಾಡಿ ನಿಮ್ಮ ಸ್ವರ್ಗರಾಜ್ಯ ಸಮೀಪಿಸಿದೆ ಪಾಪ ನಿವೇದನೆ ಮಾಡಿ ಪಶ್ಚಾತ್ತಾಪ ಪಡಿ ಇದು ದೇವರ ಸುವಾರ್ತೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಆಮೇಲೆ ದೇವರು ಹೇಳಿದ್ರು ತಪ್ಪು ದಾರಿಗೆಳೆಯುವರು ಇದು ಅಲ್ಲದೆ ನೀವು ರಣಕಹಳೆಗಳನ್ನು ಸಮರಗಳ ಸುದ್ದಿಯನ್ನು ಕೇಳುವಿರಿ ಯುದ್ಧದ ಸುದ್ದಿಯನ್ನು ಕೇಳುವಿರಿ ಕಟ್ಟ ಕಡೆಯ ದಿನದಲ್ಲಿ ಯುದ್ಧದ ಸುದ್ದಿಯನ್ನು ಕೇಳುವಿರಿ ಇದು ಬರೆದಿದ್ದಷ್ಟು 2017 ವರ್ಷಗಳ ಹಿಂದೆ ಹೌದಾ ಕೇಳೋದು ಇವತ್ತು ನಾವು ಮನೇಲಿ ಕೂತ್ಕೊಂಡು ಕೇಳ್ತೀವಿ ನೋಡ್ತೀವಿ ಟಿ ವಿಯಲ್ಲಿ ರೇಡಿಯೋದಲ್ಲಿ ನೋಡ್ತಾ ಇದ್ದೀವಿ ನಾವು ಇದನ್ನು ಹೇಳುವಾಗ ಟಿ ವಿನೂ ಇಲ್ಲ ರೇಡಿಯೋನೂ ಇಲ್ಲ ಎಲ್ಲಿ ಯುದ್ಧ ಆದರೂ ಗೊತ್ತಾಗ್ತಿರಲಿಲ್ಲ ಆದರೆ ಅಮ್ಮಗೆ ಅವರು ಹೊಲ ಗೆದ್ದೆ ಮಾಡಿ ಕೆಲಸ ಮಾಡಿ ಜೀವನ ಮಾಡ್ತಿದ್ರು ದೇವರು ಹೇಳಿದ್ರು ರಣಕಹಳೆಗಳನ್ನು ಸಮರದ ಸುದ್ದಿಯನ್ನು ಕೇಳುವಿರಿ ಇವತ್ತು ಕೇಳ್ತಾ ಇದ್ದೀವಿ ಇವತ್ತು ಯಾರೋ ನನಗೆ ಮೆಸೇಜ್ ಮಾಡಿದ್ದಾರೆ ರಷ್ಯಾ ಯುದ್ಧ ಆರಂಭಿಸಿದೆ ಬ್ರದರ್ ಯುದ್ಧ ನಿಲ್ಲಿಸೋದಕ್ಕೆ ಪ್ರೇಯರ್ ಮಾಡಿ ಪ್ರೈಸ್ ದಿ ಲಾರ್ಡ್ ಸತ್ಯ ಸ್ವಲ್ಪ ಮುಂಚೆ ವಾಟ್ಸಪ್ ನೋಡ್ತೀನಿ ಹಾಗೆ ಬರೆದಿದೆ ಪ್ರೈಸ್ ದಿ ಲಾರ್ಡ್ ಇದು ಈಗ ನಡೆದಿದೆ ಬೈಬಲ್ನಲ್ಲಿ ಬರೆದಿದೆ ಅದು ನಡೀತಾ ಇದೆ ನಡೀಲೇಬೇಕು ಅಲ್ವಾ ಆಮೇಲೆ ಆಗ ಕಳವಳಗೊಳ್ಳದಂತೆ ಎಚ್ಚರಿಕೆಯಿಂದ ಇರಿ ಕಳವಳಗೊಳ್ಳಬೇಡಿ ಎಚ್ಚರಿಕೆಯಿಂದ ಇರಿ ಇವೆಲ್ಲವೂ ಸಂಭವಿಸಲೇಬೇಕು ಆದರೆ ಇದಿನ್ನು ಕಾಲದ ಅಂತ್ಯ ಅಲ್ಲ ಇದು ಎಂಡಲ್ಲ ಇದೆಲ್ಲ ನಡೀಬೇಕು ನಡೀತಾ ಇರುತ್ತೆ ನಡೆದಿದೆ ಈಗ ನಡೀತಾ ಇದೆ ನೋಡಿ ಎಲ್ಲೇ ಹೋಗಿ ಇಸ್ರೇಲ್ ಹತ್ರ ಹೋಗಿ ಪ್ಯಾಲಸ್ತೀನಲ್ಲಿ ಜಗಳ ನಮ್ಮ ಎಂಥದ್ದು ಅರಬ್ ರಾಷ್ಟ್ರದಲ್ಲಿ ನೋಡಿ ಹೊಡೆದಾಟ ಎಲ್ಲ ಕಡೆ ಜಗಳ ಎಲ್ಲ ಗನ್ ಹಿಡ್ಕೊಂಡು ರೆಡಿಯಾಗಿಬಿಟ್ಟಿದ್ದಾರೆ ತಕ್ಷಣ ಆಟಮ್ ಬಾಂಬ್ ರೆಡಿ ಮಾಡಿದ್ದಾರೆ ನೀನು ಹಾಕೋದನ್ನು ನಾನು ಹಾಕ್ತೀನಿ ಅಂತಾರೆ ಇದು ಬೈಬಲ್ನಲ್ಲಿ ಬರೆದಿರೋದು ಸುಮ್ಮನೆ ಬರೆದಿಲ್ಲ ಬರೆದಿದ್ದರೆ ಅದು ನಡೆಯಲೇಬೇಕು ಹೆದರಬೇಡಿ ನಿಮಗೆ ಅದು ಸೊಲ್ಯೂಷನ್ ನಾನು ಕೊಡ್ತೀನಿ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಅದಾದ ಮೇಲೆ ಜನಾಂಗಕ್ಕೆ ವಿರುದ್ಧ ಜನಾಂಗವು ರಾಷ್ಟ್ರಕ್ಕೆ ವಿರುದ್ಧ ರಾಷ್ಟ್ರವು ಯುದ್ಧ ಮಾಡುತ್ತದೆ ಜನಾಂಗಕ್ಕೆ ವಿರುದ್ಧ ಜನಾಂಗ ಮೊನ್ನೆ ನಾ ಟಿ ವಿಯಲ್ಲಿ ನೋಡಿದೆ ನಾನು ಲಿಂಗಾಯಿತರು ವೀರಶೈವರು ಅವರೆಲ್ಲ ಒಂದೇ ಬಸವಣ್ಣನ ಅನುಯಾಯಿಗಳು ಅವರು ಅವ್ರು ಕಂಡ್ರೆ ಇವರು ಇವ್ರು ಕಂಡ್ರೆ ಜಗಳ ಮುಸ್ಲಿಮ್ಸ್ನಲ್ಲಿ ಸುನ್ನಿ ಸಿಯೋರ್ ನಮ್ಮ ಕ್ರಿಶ್ಚಿಯನ್ನಲ್ಲಿ ಪ್ರೊಟೆಸ್ಟೆಂಟು ಕ್ಯಾಥಲಿಕ್ ಪೆಂದಕುಸ್ತಾ ಸಭೆ ನಾವು ಮಾತ್ರ ಸ್ವರ್ಗಕ್ಕೆ ಹೋಗೋದು ಅಂತ ಹೇಳಿಕೊಂಡು ತಿರುಗುವ 76,000 ಸಭೆಗಳು ಒಂದೇ ಬೈಬಲ್ ಒಂದೇ ಜೀಸಸ್ ಆದರೆ ಡಿಫ್ರೆಂಟ್ ಮೈಂಡೆಡ್ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಹಿಂದೂ ಸಮಾಜದಲ್ಲಿ ಹರಿಜನ ಕಂಡ್ರೆ ಬ್ರಾಹ್ಮಣರಿಗಾಗಲ್ಲ ಹೀಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ 76,000 ಜಾತಿಗಳು 1,000 ಭಾಷೆಗಳು ಇದು ಸೈತಾನನ ಆಯುಧ
ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಕ್ಯಾಥಲಿಕ್ ಆಗಿರ್ಬೋದು, ಪ್ರತಿಯೊಬ್ಬರ ರಕ್ತ ಕೆಂಪು, ಪ್ರತಿಯೊಬ್ಬರು ದೇವರ ಮಕ್ಕಳು, ಪ್ರತಿಯೊಬ್ಬರು ತಿನ್ನೋದು ಬಾಯಲ್ಲಿ. ಓ ಮುಸಲ್ಮಾನರು ಬಾಯಲ್ಲಿ ತಿಂತಾರೆ, ನಾವು ಮೂಗ್ನಲ್ಲಿ ತಿಂತೀನಿ ಅಂದ್ರೆ ಆಗತ್ತಾ? ಆಗತ್ತಾ? ಕೆಲವರು ಯೋಚನೆ ಮಾಡ್ತಿದ್ರು ಆಗತ್ತಾ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಬಾಯಲ್ಲಿ ತಿನ್ನೋದು, ಎಲ್ಲರೂ 60 ವರ್ಷ 70 ವರ್ಷ, ಈಗ ಗಾಳಿ ಕೆಟ್ಟೋಗಿದೆ 45 50. ಕೆಲವರು ಆಗಲೇ ಬಾಯಿ ಬಿಟ್ಟರು, 45 ಅಯ್ಯೋ ನನಗೆ 50 ಆಯ್ತಲ್ಲ, ಹೆದರಬೇಡಿ, ನಿಮಗೇನು ಆಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಜನಾಂಗ ಜನಾಂಗಗಳು ಜಗಳ, ಅರ್ಥ ಇಲ್ಲ. ಜಾತಿ ಇರೋದು ನೀತಿಯಿಂದ ಬಾಳಕ್ಕೆ, ಭಾಷೆ ಇರೋದು ಪ್ರೀತಿಸಿ ಬಾಳಕ್ಕೆ. ಜಾತಿ ಭಾಷೆಗಳೇ ಅಸ್ತ್ರ ಇವತ್ತು, ಹೊಡೆದಾಟ ನಮ್ಮ ನಮ್ಮ ಮಧ್ಯದಲ್ಲಿ, ನಮ್ಮ ಚರ್ಚ್ಗಳಲ್ಲಿ ಹೊಡೆದಾಟ, ಮಸೀದಿಗಳಲ್ಲಿ ಹೊಡೆದಾಟ, ನಮ್ಮ ದೇವಾಲಯಗಳಲ್ಲಿ ಹೊಡೆದಾಟ. ನಾನು ನನ್ನ ಜಾತಿ, ನನ್ನ ಜಾತಿ, ನನ್ನ ಭಾಷೆ, ನನ್ನ ಭಾಷೆ. ಸತ್ತ ಮೇಲೆ ಇರೋದು ಅದೇ 6 ಅಡಿ 3 ಅಡಿ. ಅರಸನಿಗೂ ಆಳಿಗೂ 6 ಅಡಿ ಮಣ್ಣು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಟ್ ಬೈಬಲ್ ಹೇಳ್ತಾ ಇದೆ, ಜನಾಂಗ ಜನಾಂಗಗಳ ಮಧ್ಯೆ ಜಗಳ ಸಂಭವಿಸುವುದು ಸಂಭವಿಸುತ್ತಾ ಇದೆ. ನಾವು ಪ್ರೇಯರ್ ಮಾಡೋಣ, ಎಲ್ಲ ಜಾತಿ ಮತಸ್ಥರು ಒಂದಾಗಲು, ಐಕ್ಯತೆಯಿಂದ ಬಾಳಲು ನಾವು ಪ್ರಾರ್ಥಿಸೋಣ. ಯೇಸು ಹೇಳಿದ್ರು, ನಿಮ್ಮ ಶತ್ರುಗಳನ್ನು ಕ್ಷಮಿಸಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮಗೆ ಕೇಡು ಮಾಡಿದವರಿಗಾಗಿ ಪ್ರಾರ್ಥಿಸಿರಿ, ಆಗ ನೀವು ದೇವರ ಮಕ್ಕಳಾಗುವಿರಿ. ಎಷ್ಟು ಜನಕ್ಕೆ ದೇವರ ಮಕ್ಕಳಾಗಬೇಕು ಅಂತ ಆಸೆ ಇದೆ? ಇಲ್ಲ, ಇಲ್ಲಿ ಮುಂದ್ಗಡೆ ಇವರಿಬ್ಬರು ಏನೋ ಯೋಚನೆ ಮಾಡ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ದೇವರ ಮಕ್ಕಳಾಗಬೇಕು? ಮತ್ತೊಮ್ಮೆ ಕೈ ಎತ್ತರಿ. ಏನು ಮಾಡಬೇಕು? ಮತ್ತಾಯನ ಸುವಾರ್ತೆ 5:45 ಹೇಳತ್ತೆ, ನೀನು ನಿನ್ನನ್ನು ಪೀಡಿಸಿದವರಿಗಾಗಿ ಪ್ರಾರ್ಥಿಸಿದಾಗ, ನಿನ್ನನ್ನು ನೋಯಿಸಿದವರಿಗಾಗಿ ಪ್ರಾರ್ಥಿಸಿದಾಗ ನೀನು ದೇವರ ಮಕ್ಕಳಾಗುತ್ತೀರಿ. ಹೌದಾ? ನನಗೆ ಯಾರೋ ಒಬ್ಬ ಬಂದು ಕೇಳ್ದ, ಬ್ರದರ್ ನೀವು ಹೇಳಿದ್ರಿ 1995 ಫಾತಿಮಾ ರಿಟ್ರೀಟ್ ಆಫ್ಸಿಗೆ ಬಂದಾಗ ಹೇಳಿದ್ರಿ, ನೀವು ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿ, ಆಗ ನೀವು ದೇವರ ಮಕ್ಕಳಾಗ್ತೀರಾ ಅಂತ. 20 ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದೀನಿ, ಏನೇನೂ ಆಗ್ತಾ ಇಲ್ಲ. ನಾನು ಕೇಳಿದೆ ಯಾರಿಗಾಗಿ? ನನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನಾನು ಕೇಳಿದೆ ಏನು ಅಂತ ಪ್ರಾರ್ಥಿಸ್ತಿದ್ಯಾ? ಅವರೆಲ್ಲ ಹಾಳಾಗೋಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದು ಲೂಕ 6 ಯೇಸು ಹೇಳ್ತಾರೆ, ನಿನ್ನನ್ನು ಶಪಿಸಿದವರನ್ನು ಆಶೀರ್ವದಿಸಿ. ಪ್ರೈಸ್ ದಿ ಲಾರ್ಡ್. ಯಾಕೆ ದೇವರು ನಮ್ಮನ್ನು ಹರಿಸ್ಕೊಂಡಿದ್ದಾರೆ ಭಾರತದಲ್ಲಿ? ಭಾರತೀಯ 120 ಕೋಟಿ ಜನ ಐಕ್ಯತೆಯಿಂದ ಬಾಳೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ದೇವರು ನಮ್ಮನ್ನು ಹರಿಸ್ಕೊಂಡಿದ್ದಾರೆ. ಇವತ್ತು ಮಂಗಳೂರು ಸಿಟಿಯಲ್ಲಿ ಎಷ್ಟೋ 100,000 ಕ್ರೈಸ್ತರಿದ್ದಾರೆ, ಆದರೆ ಇಲ್ಲಿ ನಾವು ಬಂದಿರೋದು 300-400 ಜನ. ಹೌದಾ? ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ನೀವು ದುಃಖ ಅಂತ ಬಂದಿರ್ಬೋದು, ರೋಗ ಅಂತ ಬಂದಿರ್ಬೋದು, ದೇವರು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ಪ್ರಪಂಚಕ್ಕಾಗಿ ಪ್ರಾರ್ಥಿಸಲು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಜಾತಿ ಮೀರಿ, ಭಾಷೆ ಮೀರಿ, ನಾವೊಂದು ಒಳ್ಳೆಯ ಭಾರತೀಯರಾಗಬೇಕು, ಮನುಷ್ಯರಾಗಬೇಕು, ಒಂದು ಒಳ್ಳೆಯ ಕ್ರೈಸ್ತರಾಗಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಜನಾಂಗ ಜನಾಂಗಗಳ ಮಧ್ಯೆ, ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಯುದ್ಧಕ್ಕಿಳಿಯುವರು. ನಾವರಿಗೆ ತೋರಿಸ್ತೇವೆ, ಬೈಬಲ್ನಲ್ಲಿ ಇದೇ ನೋಡಿ, ಕೊನೆ ದಿನದಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ. 3rd World War ಅಂತಾರೆ. ಏನೂ ಬೇಕಾಗಿಲ್ಲ, ಅವತ್ತು ನಂಗೆ ಸೈನಿಕರು ಗನ್ ಹಿಡ್ಕೊಂಡು ಟುಚ್ಕ ಟುಚ್ಕ ಅಂತ ಹೊಡೆಯೋದೇನು ಬೇಡ. ಒಂದು ಬಾಂಬ್ ಮುಗೀತು. ಹಿರೋಶಿಮಾ ನಾಗಸಾಕಿ ಮೇಲೆ ಒಂದು ಬಾಂಬ್ ಹಾಕಿದ್ರು, ಲಿಟ್ಲ್ ಬಾಯ್ ಆ ಬಾಂಬಿನ ಹೆಸರು. ಎಲ್ಲ ನೋಡ್ತಾ ಇದ್ರು, ವಿಮಾನ ಬಂತು, ಲಿಟ್ಲ್ ಬಾಯನ್ನು ಅಣುಬಾಂಬನ್ನು ಹಾಕಿದ್ರು, ಅದು ಹೀಗೆ ಬಂದು ಅಂತ ನೋಡ್ತಾ ಇದ್ದವರೆಲ್ಲ ಬೂದಿ ಆಗೋದ್ರು. ಯಾ ಅಷ್ಟು ಹೀಟ್ ಪ್ರೊಡ್ಯೂಸ್ ಮಾಡ್ತು, ಹಿಂಗೆ ನೋಡ್ತಾ ಇದ್ದವರಲ್ಲೇ ಬೂದಿ ಮಜಾನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೇನಾಗಿದೆ? ಅಮೇರಿಕಾದಲ್ಲಿದೆ ಅಣುಬಾಂಬ್, ರಷ್ಯಾದಲ್ಲಿದೆ ಅಣುಬಾಂಬ್, ಚೀನಾದಲ್ಲಿದೆ ಅಣುಬಾಂಬ್, ಇಂಡಿಯಾದಲ್ಲಿದೆ ಅಣುಬಾಂಬ್, ಎಲ್ಲ ಪಾಕಿಸ್ತಾನದಲ್ಲಿದೆ ಅಣುಬಾಂಬ್,
ಬೈಬಲ್ ಹೇಳುತ್ತೆ, ಎರಡು ಪೇತ್ರದಲ್ಲಿ ಹೇಳುತ್ತೆ, ದೇವರು ವಾಕ್ಯ ಹೇಳುತ್ತೆ. ಎರಡು ಪೇತ್ರ ಮೂರನೇ ಅಧ್ಯಾಯದಲ್ಲಿ ಹೀಗೆ ಬರೆದಿದೆ, ಜಲಪ್ರಳಯದಿಂದಲೇ ಅಂದಿನ ಜಗತ್ತು ಮುಳುಗಿ ನಾಶವಾಯಿತು. ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಅಗ್ನಿನಾಶಕ್ಕಾಗಿ ಕಾದಿರಿಸಲಾಗಿದೆ. ನೀರಲ್ಲ, ಅಗ್ನಿ ನಾಶ. ಎಲ್ಲರ ಹತ್ರ ಆಟಮ್ ಬಾಂಬ್ ಇದೆ. ಒಬ್ಬ ಅಂತ ಹಾಕಿದ ತಕ್ಷಣ ನೀವೇನು ಹೇಳೋದೇ ಬೇಡ, ಆಟೋಮೆಟಿಕ್ಕಾಗಿ ಅಲ್ಲಿಂದ ಬರ್ತಾ ಇರ್ತದೆ ಆಟಮ್ ಬಾಂಬ್. ಅಲ್ಲಿಂದ ಬರ್ತಾ ಇದ್ದಂಗೆ ಈ ಕಡೆ ದೇಶದಿಂದ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಯಾರಾದರೂ ಅಲ್ಲಿಂದ ಬಿಟ್ಟರೆ ಇವ್ರದ್ದು ಆಟೋಮೆಟಿಕ್ಕಾಗಿ ಹೋಗ್ಬಿಡತ್ತೆ. ಅರ್ಥ ಆಗ್ತಿದೆಯಾ? ಇವತ್ತು ಅಮೇರಿಕಾದವ್ರ ಹತ್ರ ಒಂದು ಆಟಮ್ ಬಾಂಬ್ ಇದೆಯಂತೆ, ಒಂದು ಬಾಂಬ್ ಹಾಕಿದ್ರೆ ಸಾಕು ಏಷ್ಯಾ ಖಂಡನೇ. ಇವತ್ತು ಎಲ್ಲರೂ ಅಮೇರಿಕಕ್ಕೆ ಹೆದರೋದು ಯಾಕೆ, ರಷ್ಯಾಕ್ಕೆ ಹೆದರೋದು ಯಾಕೆ ಆಟಮ್ ಬಾಂಬ್? ನಮ್ಮಲ್ಲಿ ಏನು ಕಮ್ಮಿ ಇದೆಯಾ? ಪ್ರೈಸ್ ದ ಲಾರ್ಡ್. ಬೈಬಲ್ ಹೇಳುತ್ತೆ ಅಗ್ನಿಯಿಂದ ಪ್ರಪಂಚದ ನಾಶ. ಪ್ರೈಸ್ ದ ಲಾರ್ಡ್. ಆಟಮ್ ಬಾಂಬ್ ಅಂತ ಬೀಳತ್ತೆ, ಫುಲ್ ಬೆಂಕಿ ಬಿಸಿ ಸಿಕ್ಕಾಪಟ್ಟೆ ಹೀಟ್ ಆಗತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾರಾದರೂ ಒಬ್ಬರು ಬೈಬಲ್ ತೆಗೆದು ಓದಿ, ಪ್ರೇಷಿತರ ಕಾರ್ಯಕಲಾಪ ಆಕ್ಟ್ ಆಫ್ ಅಪೋಸ್ತಲ್ ಚಾಪ್ಟರ್ 2:21. ಪ್ರಭುವಿನ ಯೇಸುವಿನ ನಾಮಸ್ಮರಣೆ ಮಾಡುವವರೆಲ್ಲ ಕೊಟ್ಟ ಕಡೆಯ ದಿನದಲ್ಲಿ ಏನೇನಾಗುತ್ತೆ ಅಂತ 17ರಿಂದ ಪ್ರೇಷಿತರ ಕಾರ್ಯಕಲಾಪದಲ್ಲಿ 4,000 ವರ್ಷಗಳ ಹಿಂದೆ ಸಿಕ್ಕ ದರ್ಶನವನ್ನು ಬರೆದಿರ್ತಾನೆ. 17ರಿಂದ ಓದಿ. ಸುರಿಸುವೆನು ನನ್ನ ಆತ್ಮವನ್ನು, ಆ ದಿನಗಳಲ್ಲಿ ಕೊನೆಯ ದಿನದಲ್ಲಿ ನನ್ನ ದಾಸ ದಾಸಿಯರ ಮೇಲೆ ಪರಿಶುದ್ಧಾತ್ಮನನ್ನು ಸುರಿಸುತ್ತೇನೆ. ಆಮೇಲೆ ಪ್ರವಾದಿಸುವರು ಆಗ ಅವರು, ಪ್ರವಾದಿಸುವರು ಯಾರು? ಕುವರ ಕುವರಿಯರು ಪ್ರವಾದಿಸುವರು. ಆಮೇಲೆ ಆಗ ಕಟ್ಟಕಡೆಯ ದಿನದಲ್ಲಿ ಆಕಾಶದಲ್ಲಿ ಅದ್ಭುತಗಳು ನಡೆಯುತ್ತದೆ. ಇದನ್ನು ಬರೆದಿದ್ದು 6,000 ವರ್ಷಗಳ ಹಿಂದೆ. ಆಕಾಶದಲ್ಲಿ ಅದ್ಭುತ ಆಗುತ್ತೆ. ಅವಾಗೇನು ಏರೋಪ್ಲೇನ್ ಇತ್ತ, ಇಂಟರ್ನೆಟ್ ಇತ್ತ, ಏನೂ ಇರಲಿಲ್ಲ ಅವಾಗ. ಅವಾಗಲೇ ಬರೆದಿಟ್ಬಿಟ್ಟಿದ್ದಾರೆ, ದೇವರ ಪ್ರವಾದನೆಯಾಗಿದೆ, ಆಕಾಶದಲ್ಲಿ ಅದ್ಭುತವನ್ನು ಕಾಣುವಿರಿ. ಇವತ್ತು ನೋಡ್ತಾ ಇದ್ದೀವಿ ವಿಮಾನ, ಪ್ರೈಸ್ ದ ಲಾರ್ಡ್. ಇವತ್ತು ರಾಕೆಟ್, ಆಟಮ್ ಬಾಂಬ್, ಅಣು ಬಾಂಬ್ ಎಲ್ಲ ನಾವು ಆಕಾಶದಲ್ಲಿ ನೋಡ್ತಾ ಇದ್ದೀವಿ. ಒಂದೊಂದು ದೇಶದಿಂದ ಮೇಲುಗಡೆ ಏನದು ಸ್ಯಾಟಲೈಟ್, ಎಷ್ಟು ಸ್ಯಾಟಲೈಟ್ ಇದೆ ಗೊತ್ತಾ ಅಲ್ಲಿ? ಆಕಾಶದಲ್ಲಿ ಅದ್ಭುತವನ್ನು ಕಾಣುವಿರಿ. ಆಮೇಲೆ ಭೂಮಿಯಲ್ಲಿ ಮಹತ್ ಕಾರ್ಯಗಳು. ಕ್ರಿಕೆಟ್ ಮ್ಯಾಚ್ ಇವತ್ತು ಅಲ್ಲೆಲ್ಲೋ ನಡೀತಾ ಇದೆ, ಕೂತ್ಕೊಂಡು ಮನೆಯಲ್ಲಿ ನೋಡ್ತೀವಿ ನಾವು. ಅದೆಲ್ಲ ಕಲ್ಪನೆಗೆ ಮೇಲಿದ್ದು, ಎಲ್ಲೋ ಇದ್ದವ್ರ ಹತ್ರ ಮಾತಾಡ್ತೀವಿ. STD ಬಂದಾಗ ಫಸ್ಟ್ STD ಬೂತ್ಗಳಿತ್ತು, ಹೌದಾ? ಎಲ್ಲ ಕ್ಯೂ ಅಲ್ಲೋಗಿ STD ಬೂತ್ನವನು ಡಿಮ್ಯಾಂಡೋ ಡಿಮ್ಯಾಂಡ್, ಎಲ್ಲ ಕ್ಯೂ ಬರ್ರಿ ಬರ್ರಿ ಬರ್ರಿ, ನೀನು ಈಗ ಬಂದು ಸೇರ್ಕೊಂಡು ಆ ಕಡೆ ಅಂತ. ಒಂದು ದಿನ ಮೊಬೈಲ್ ಕೈಗೆ ಬಂತು, STD ಬೂತ್ನವನು ಬನ್ನಿ ಬನ್ನಿ ಯಾವಾಗ ಇಲ್ಲಿ ನೋಡು ಅಂತಿದ್ರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನನಗೆ ಗೊತ್ತಿದ್ದಂತೆ ಫಸ್ಟು ನಾನು ರೆಕಾರ್ಡಿಂಗ್ ಹೋದಾಗ ನನ್ನ ಸ್ನೇಹಿತರು ಮ್ಯೂಸಿಕ್ ಡೈರೆಕ್ಟರ್ ಇಂಥ ಮಿರಜ್ಕರ್ ಅಂತ, ಅವ್ರ ಕೈನಲ್ಲಿ ಒಂದು ಮೊಬೈಲ್ ಇತ್ತು. ಆ ಮೊಬೈಲ್ ಇಷ್ಟುದ್ದ ಮೊಬೈಲ್, ಮೇಲ್ಗಡೆ ಒಂದು ಹಿಂಗೆ ಹಿಂಗೆ ಒಂದು ಕೋಲ್ ಬೇರೆ. ಒಂದು ಫೋನ್ ಮಾಡಿದ್ರೆ 24 ರೂಪಾಯಿ, ಒಂದು ಫೋನ್ ಬಂದರೆ ರಿಸೀವ್ ಮಾಡಿದ್ರೆ 12 ರೂಪಾಯಿ, ಅಷ್ಟು ರೇಟು. ಸ್ಪೈಸ ಏನೋ ಒಂದು ಕಂಪನಿದು. ಇವತ್ತು 30 ಪೈಸೆಗೊಂದು ಕಾಲ್, 249 ರೂಪಾಯಿ ಹಾಕಿಬಿಟ್ರೆ ಎಷ್ಟು ಬೇಕಿದ್ರು ಮಾತಾಡಿ ಮಾತಾಡಿ ಸಾಯಿರಿ ಬಡ್ಡಿ ಮಕ್ಕಳರ ಅಂತ. ಪ್ರೈಸ್ ದ ಲಾರ್ಡ್. ಅದು ಸಾಲಲ್ಲ ಅಂತ ಜಿಯೋ ಫ್ರೀ, 1 ವರ್ಷ ಜಿಯೋ, ಇಂಟರ್ನೆಟ್ ನೋಡ್ಕೊಂಡು ಸಾಯಿರಿ ಜಿಯೋ. ಏನಂತೀರ ಎಲ್ಲರೂ? ಮಕದಿ ಮಕದಿ ಜಿಯೋ ಸಿಮ್, ಜಿಯೋ ಸಿಮ್. ಯಾರ ಹತ್ರ ಇಲ್ಲ ಹೇಳಿ ಜಿಯೋ? ಈಗ ನನ್ನ ಹತ್ರನೂ ಇದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತೆಂಥದ್ದು ಕಂಡಿಡ್ದಿದ್ದಾರೆ. ಬೈಬಲ್ ಹೇಳುತ್ತೆ ಕಟ್ಟ ಕಡೆಯ ದಿನದಲ್ಲಿ ಈ ಭೂಮಿಯಲ್ಲಿ ಅದ್ಭುತವನ್ನು ಕಾಣುವೆನು. ಆಮೇಲೆ ಕಾಣುವುದಾಗ ಕಿಚ್ಚು, ಕಪ್ಪು ಹೊಗೆ,
ರಕ್ತ ರವಿ ಕಪ್ಪಗಾಗುವುದು ಚಂದ್ರ ಕೆಂಪಗಾಗುವೆನು ಪ್ರಭು ಬರುವ ಮಹಿಮಾ ದಿನಕ್ಕೆ ಮುನ್ನ ಸಂಭವಿಸುವುದು ಇದೆಲ್ಲ ನಡೆಯುತ್ತೆ ಆಮೇಲೆ ಆದರೆ ಪ್ರಭುವಿನ ನಾಮಸ್ಮರಣೆ ಯೇಸುವಿನ ನಾಮಸ್ಮರಣೆ ಮಾಡುವವರೆಲ್ಲ ಪಡೆಯುವರು ಜೀವೋದ್ಧಾರ ರಕ್ಷಣೆ ಹೊಂದುವರು ಬಲಗೈ ಮೇಲೆ ಕೆತ್ತಿ ಹೇಳ್ರಿ ಹೇಳ್ರು ಯೇಸು ನಾಮಸ್ಮರಣೆ ಯೇಸು ಸ್ತುತಿ ಮಾಡುವವರು ಯೇಸುವನ್ನು ಅನುಸರಿಸುವವರು ಕ್ರೈಸ್ತರು ಯೇಸುವಿನ ಭಕ್ತರು ಯೇಸು ವಾಕ್ಯದಂತೆ ನಡೆದವರು ಕಟ್ಟ ಕಡೆಯ ದಿನದಲ್ಲಿ ರಕ್ಷಿಸಲ್ಪಡುವರು ಹೇಗೆ ಬೆಂಕಿ ಬೀಳುತ್ತೆ ಆಟಮ್ ಬಾಂಬ್ ಬೀಳುತ್ತೆ ಸಿಕ್ಕಾಪಟ್ಟೆ ಹೀಟು ನಮಗೆ ನಾವು ಉಳಿದ್ಬಿಡ್ತೀವ ನಾವು ಉಳಿತೀವ ಉಳಿತೀವ ಹೇಗೆ ಉಳಿತೀವಿ ಬಾಂಬ್ ಬಿದ್ದಾಗ ಅಷ್ಟು ಬಿಸಿಯಾದಾಗ ನಾವು ಸಂತೋಷ ಒಕ್ಕತ್ತೆ ಸಾಯೋರು ಸಾಯ್ತಾ ಇರ್ತಾರೆ ನಾವು ಕೂತ್ಕೊಂಡು ಆಡ್ತಾ ಇರ್ತೀವ ಹೌದು ದಾನಿಯಲ್ನ ಸ್ನೇಹಿತರು ಸದ್ರಕ್ ಅವರು ಮೂರು ಜನರನ್ನ ಬೆಂಕಿಯಲ್ಲಿ ಹಾಕಿದ್ರು ಹೌದಾ ಹೌದಾ ಎಷ್ಟು ಬಿಸಿ ಇತ್ತು ಅಂದರೆ ತಗೊಂಡೋಗಿ ಆಗ್ದವ್ರು ಸತ್ತೋದ್ರು ಇವರು ಮೂರು ಜನ ಅದರ ಮಧ್ಯದಲ್ಲಿ ಸಂತೋಷ್ ಭಾವ ಉಲ್ಲಾಸ್ ಭಾವ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಜೊತೆಗೆ ಫೋರ್ತ್ ನಾಲ್ಕನೇ ಪಾರ್ಟಿ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಎಂತಹ ಬಿಸಿ ಬೆಂಕಿ ಎಂಥ ಬಾಂಬಿನ ಹೀಟ್ ಬಂದರೂ ಕೂಡ ದೇವರನ್ನು ಸ್ತುತಿಸುವವರು ಯೇಸುನಾಮ ಆಡುವವರು ರಕ್ಷಿಸಲ್ಪಡುವರು ಪ್ರೈಸ್ ದಿ ಲಾರ್ಡ್ ಸೊ ಡೋಂಟ್ ವರಿ ಡೋಂಟ್ ಕೊಲವರಿ ಎದರಕ್ಕೆ ಹೋಗಬೇಡಿ ಯಾವುದಕ್ಕೂ ಸ್ತುತಿ ಮಾಡ್ತಾರೆ ಕಷ್ಟ ಬರುತ್ತೆ ದುಃಖ ಬರುತ್ತೆ ಸ್ತುತಿ ಮಾಡ್ತಾರೆ ಅದರ ಮಧ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಇವೆಲ್ಲ ಪ್ರಸ ಮತ್ತೆ ಹೇಳುತ್ತೆ ದೇವರು ಹೇಳ್ತಾರೆ ಅಲ್ಲಲ್ಲಿ ಕ್ಷಾಮ ಡಾಮರಗಳು ಕ್ಷಾಮ ಬರುತ್ತೆ ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಜೂನ್ ಜುಲೈ ಆಗಸ್ಟ್ ಮಳೆ ಪಿರಿ 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 ಅಂತ ಬರ್ತಾಯಿತ್ತು ನಮ್ಮ ಮನೆಯಲ್ಲಿ ಅಕ್ಕಿ ಕಡಲೆಬೇಳೆ ಅದೆಲ್ಲ ಹುರಿದು ಕೊಡೋರು ಸೈಡ್ ನಡ್ಕೋತಾರೆ ಉಂಟು ಮಳೆ ನೋಡ್ತಾ ಇದ್ವಿ ಕೈ ಹಿಂಗೆ ಅಂತಿದ್ವಿ ಆಮೇಲೆ ಮಳೆಯಲ್ಲಿ ಹೋಗಿ ಮಳೆ ಬಂತು ಮಳೆ ಅಂತ ರೌಂಡ್ ಹೊಡಿತಾ ಇದ್ವಿ ರೌಂಡಿಂಗೆ ಸುತ್ತೋದು ಎಲ್ಲ ಮಾಡ್ತಾ ಇದ್ವಿ ಫುಲ್ಲು ಕಾಲು ಚಪ್ಪಳಿ ಅಲ್ಲ ಫುಲ್ಲು ಕಾಲೆಲ್ಲ ಕೆಸರು ಕಾಲು ಕೆಸರಾದರೆ ಪರವಾಗಿಲ್ಲ ಹಿಂದ್ಗಡೆ ಎಲ್ಲ ಕೆಸರು ಹವಾಯಿ ಚಪ್ಪಳಿ ಪತ್ಕ ಪತ್ಕ ಅಂತ ಹೊಡೆದು ಫುಲ್ಲು ಡಿಸೈನಾಗಿ ಹೋಗ್ಬಿಡ್ತಿದ್ವಿ ಮಳೆ ಅಂದರೆ ಮಳೆ ನಮಗೆ ಒಂದೇ ಒಂದು ಆಸೆ ಸ್ವತಂತ್ರ ದಿನಾಚರಣೆದಂತೂ ಮಳೆ ಬರಬಾರ್ದು ಯಾಕೆಂದರೆ ಎಲ್ಲ ಸ್ಕೂಲಲ್ಲೂ ಲಡ್ಡು ಕೊಡೋರು ಮಳೆ ಬಂದರೆ ಇಲ್ಲ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಎಲ್ಲೋಯ್ತು ಮಳೆ ಎಲ್ಲಿ ಹೋಯ್ತು ಮಳೆ ನೀವು ಹೋಗಿ ನೋಡಿ ಅರಸೀಕೆರೆ ತಿಪ್ಟೂರು ಆ ಕಡೆ ಸೈಡು ಮಳೆ ಬಂದು 7-8 ವರ್ಷ ಆಗೋಯ್ತು ಪ್ರೈಸ್ ದಿ ಲಾರ್ಡ್ ಯಾಕೆ ಬೈಬಲ್ನಲ್ಲಿ ಬರೆದಿದೆ ಕ್ಷಾಮ ಯಾವಾಗ ನಾವು ಪ್ರಾರ್ಥಿಸ್ತೀವೋ ಯಾವಾಗ ನಾವು ದೇವರನ್ನು ಸ್ತುತಿಸ್ತೀವೋ ಅಲ್ಲಿ ದೇವರ ಪ್ರೆಸೆನ್ಸ್ ಇರುತ್ತೆ ಸುನಾಮಿ ಬಂತು ಸುನಾಮಿ ಬಂದಾಗ ಏನಾಯಿತು 2,000 ಜನ ಸತ್ರು ಕಾಸರಗೋಡಿನಲ್ಲಿ ಸತ್ರು ಎಂಥದ್ದು ಮಲ್ಪೆಯಲ್ಲಿ ಸತ್ರು ಎಲ್ಲ ಕಡೆ ಸತ್ರು ಜನ ಶ್ರೀಲಂಕಾದಲ್ಲಿ 2,00,000 ಜನ ಸತ್ರು ಆದರೆ ಮಂಗಳೂರಿನಲ್ಲಿ ಒಬ್ಬರೂ ಸಾಯಲಿಲ್ಲ ಯಾಕೆ 22 ವರ್ಷದಿಂದ ಫಾತಿಮಾ ರಿಟ್ರೀಟ್ ಹೌಸ್ನಲ್ಲಿ ದಿವ್ಯವಾಣಿ ತಂಡದವರು 24 hours ಆರಾಧನೆ ಮಾಡ್ತಾ ಇದ್ದಾರೆ ಪ್ರೈಸ್ ದಿ ಲಾರ್ಡ್ ಯಾವಾಗ ನಾವು ಸ್ತುತಿಸಿ ಆರಾಧಿಸ್ತೀವೋ ದೇವರ ಶಕ್ತಿಯಲ್ಲಿ ಇಳಿದು ಬರ್ತಾ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಸ್ತುತಿ ಸ್ತುತಿ ಏನಾಗುತ್ತೆ ಬೈಬಲ್ ಹೇಳುತ್ತೆ ಕೀರ್ತನೆ 22:4 ಹೇಳುತ್ತೆ ಇಸ್ರಾಯೇಲರ ಸ್ತುತಿಗಳಿಗೆ ದೇವರು ಇಳಿದು ಬಂದ್ಬಿಡ್ತಾರಂತೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ನಾವು ನಮ್ಮದು ಸ್ತುತಿ ಕಮ್ಮಿ ದೀ ದೀ ಮಕದಿ ಮಕದಿ ದೀತಾನ್ ಇದೆ ಅದೆಲ್ಲ ದೇವರಿಗೆ ಗೊತ್ತು ನಿಮಗೇನು ಬೇಕು ಏನು ಬೇಡ ಅನ್ನೋದು ದೇವರಿಗೆ ಗೊತ್ತು Matthew 6:8 ಹೇಳುತ್ತೆ ನಿಮ್ಮ ಅಗತ್ಯಗಳು ಏನೆಂದು ದೇವರಿಗೆ ಸುಮ್ಮನೆ ನೀವು ಸ್ತುತಿ ಮಾಡಿ ಕೇಳೋ ತಪ್ಪಲ್ಲ ಸ್ತುತಿ ಮಾಡಿ
ಯಾಕೆ ನೋಡಿ, ಅವನು ಲೂಸಿಫರ್ ಸ್ತುತಿ ಮಾಡ್ತಿದ್ದವನು, ದೇವರನ್ನು ಸ್ತುತಿ ಮಾಡಲ್ಲ ಅಂತ ಹೇಳ್ದ, ನರಕ ಸೃಷ್ಟಿಯಾಯಿತು. ಇವತ್ತು ಕೂಡ ಸ್ತುತಿ ಮಾಡಿದ್ರೆ ಕೆಲವರಿಗೆಲ್ಲ ಅಲರ್ಜಿ, ಕಾಯಿದೆ ಬೊಬ್ಬೆ ಮಾಡ್ತಾ ಬೊಬ್ಬೆ. ನನಗಿದೆ ಒಂದು ಕಡೆ, ಇಲ್ಲೇ ಎಲ್ಲ ಒಂದು ಕಡೆ, ಅಲ್ಲಿ ಹೋದ ತಕ್ಷಣ ಉಪದೇಶಿ ಬಂದರು, ಬ್ರದರ್ ನೀವು ತುಂಬ ಚೆನ್ನಾಗಿ ಕ್ಲಾಸ್ ಕೊಡ್ತೀರ, ಎಲ್ಲ ಕೊಡಿ, ಆದರೆ ಬೊಬ್ಬೆ ಹಾಕೋದು ಬೇಡ. ನಾನೆಲ್ಲಿ ಬೊಬ್ಬೆ ಹಾಕ್ತೀನಿ? ಅಲ್ಲೂಯ್ಯ, ಅದು ಬೊಬ್ಬೆ ಅಲ್ಲ, ಅದು ಸ್ತುತಿ ಅಂದೆ. ಹೂ ಕೈ ಎತ್ತಿ ಅಲ್ಲಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಾನು ನೀವು ಬೇಡ ಅಂದರೆ ಸ್ತುತಿ ಮಾಡಿಸಲ್ಲ. ಯಾಕೆ ನೀವು ಬೊಬ್ಬೆ ಹಾಕಿ ಹೋಗ್ತೀರಾ, ಅಕ್ಕಪಕ್ಕದ ಮನೆಯವರೆಲ್ಲ ಕಂಪ್ಲೇಂಟ್ ಕೊಡ್ತಾರೆ. ನಾನಂದೆ ಬೊಬ್ಬೆ ಅಂತ ಹೇಳಬೇಡಿ, ಸ್ತುತಿ ಅಂತ ಹೇಳಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವರಂದರು ನಾಲ್ಕು ದಿನ ಧ್ಯಾನಕೂಟ, ಬೊಬ್ಬೆ ಹಾಕಬೇಡಿ. ಆಯಿತು, ದೇವ್ರ ವಾಕ್ಯ ಸಾರಿದ್ವಿ, ಸ್ತುತಿ ಮಾಡಿದ್ರೆ ಏನೇನು ಆಶೀರ್ವಾದಗಳು ಎಲ್ಲ ಹೇಳಿದೆ. ನಿಮಗೆ ಎಷ್ಟು ಸೌಂಡ್ ಇದೆಯೋ ಅಷ್ಟು ಮಾಡ್ಕೊಳ್ಳಿ, ಮೈಕ್ನಲ್ಲಿ ನಾನು ಮಾಡಲ್ಲ, ಯಾಕೆಂದರೆ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಕೊಡ್ತಿದ್ದಾರಂತೆ, ನಾನು ಮಾಡಲ್ಲ. ಆಯಿತು, ಎರಡು ದಿನ ಆಯಿತು. ಮೂರನೇ ದಿನ ಸಾಯಂಕಾಲ ಇವರು ಯಾರು ಉಪಾಧ್ಯಕ್ಷರು, ನಾವು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ವಿ. ಚರ್ಚ್ ಹಾಲ್ನಲ್ಲಿ ರಿಸೆಪ್ಷನ್ ನಡೀತಿತ್ತು, ಮ್ಯಾರೇಜ್. ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ, ಅಲ್ಲಿ ಸೌಂಡ್ ಸಿಸ್ಟಮ್ ಹಾಕಿದ್ರು, ಒಂದು ಹತ್ತು ಇಷ್ಟು ದೊಡ್ಡ ದೊಡ್ಡ ಸೌಂಡು, ಆ ಕಡೆ ಒಂದು ಹತ್ತು ಸೌಂಡು, ಇಷ್ಟಿಷ್ಟು ದೊಡ್ಡ ಬಾಕ್ಸ್. ಆರ್ಕೆಸ್ಟ್ರಾದವರು ಗಿಟಾರ್ ಅದು ಇದು ಇಟ್ಕೊಂಡು ಯೂನಿಫಾರ್ಮ್ನಲ್ಲಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅವಾಗ ಹಾಡು ಹೇಳ್ತಾ ಇದ್ದಾರೆ ರಿಸೆಪ್ಷನ್ನಲ್ಲಿ, ಮುಕ್ಕ ಮುಕ್ಕ ಪುಲ್ಲ. ನಾನು ಉಪದೇಶಿಯವ್ರಿಗೆ ಕೇಳಿದೆ, ಸ್ವಾಮಿ ಇದಕ್ಕೆ ಯಾರು ಕಂಪ್ಲೇಂಟ್ ಮಾಡಲ್ವಾ? ಯಾರು ಮಾಡಲ್ಲಂತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಬೈಬಲ್ ಬಿಟ್ಟರೆ ಬೇರೆ ಏನು ಹೇಳಲ್ಲ, ಬೈಬಲ್ನಲ್ಲಿದೆ, ಹೇಳಕ್ಕೆ ಬಂದಿದ್ದೀನಿ. ನೀವು ಸ್ತುತಿ ಮಾಡಿದ್ರೆ ನಿಮಗೆ ಲಾಭ, ಕೈ ಎತ್ತಿ ಸ್ತುತಿ ಮಾಡಿದ್ರೆ ಆಶೀರ್ವಾದ. ಕೀರ್ತನೆ 22:4 ಹೇಳುತ್ತೆ, ಸ್ತುತಿಗಳ ಸಿಂಹಾಸನದಲ್ಲಿ ಇಸ್ರಾಯೇಲರ ಸ್ತುತಿಗಳ ಸಿಂಹಾಸನದಲ್ಲಿ ದೇವರು ಇಳಿದು ಬರ್ತಾರೆ. ನಿಮ್ಮ ಮನೆಯನ್ನು ನೀವೆಲ್ಲರೂ ಸೇರಿ ದೇವರು ಮಾಡಿದ ಉಪಕಾರಕ್ಕಾಗಿ ಸ್ತುತಿ ಮಾಡಿ. ಇನ್ನು ಕೆಲವರೆಲ್ಲ ಇದ್ದಾರೆ, ದೇವ ನಮಗೆ ಕೊಟ್ಟ ಕಷ್ಟಗಳಿಗಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ದೇವರು ಕಷ್ಟ ಕೊಡಲ್ಲ, ಸೈತಾನ ಕೊಡೋದು ಕಷ್ಟಗಳು. ದೇವ್ರ ಮೇಲೆ ಯಾಕೆ ಹಾಕ್ತೀರ? ತುಂಬ ಜನ ಅಂತಾರೆ, ದೇವ್ರಿಗೆ ಎಷ್ಟು ದಿನ ಕಷ್ಟ ಕೊಡ್ತಾರೆ, ಸಹಿಸ್ಕೋತೀನಿ. ದೇವರು ನೀವು ಕಷ್ಟಪಡಲಿ ಇಂಥ ಕಷ್ಟಗಳನ್ನು ಕೊಟ್ಟಿಲ್ಲ. ತಂದೆ ತಾಯಿಗಳೇ, ನಾನು ನಿಮ್ಮ ಹತ್ರ ಕೇಳ್ತೀನಿ, ನೀವು ನಿಮ್ಮ ಮಕ್ಕಳಿಗೆ ಕಷ್ಟ ಕೊಡ್ತೀರಾ, ದುಃಖ ಕೊಡ್ತೀರಾ, ಏನು ಮಾಡ್ತೀರಾ? ಒಳ್ಳೆಯದೆಲ್ಲ ಅವ್ರಿಗೆ ಕೊಡ್ತೀರಾ? ಮಟನ್ ಸಾರು ಮಾಡಿದ್ರೆ ನಲ್ಲಿ ಪೀಸ್ ಮಕ್ಕಳಿಗೆ ಕೊಡ್ತೀರಾ, ಹೌದೋ ಇಲ್ಲ? ಏನಾದರೂ ಉಳಿದಿದ್ದರೆ ಗಂಡನಿಗೆ ಹಾಕ್ತೀರಾ? ಆ ಮಕ್ಕಳೇ ಎಲ್ಲ ತಿಂದಿದ್ದರೆ ಆ ಎಲುಬು ಎಲ್ಲ ತೆಗೆದು ಆರಿಸಿ ಮತ್ತೆ ಸಾರ್ನಲ್ಲಿ ಹಾಕಿ ಬಡಿಸ್ತೀರಾ ಗಂಡನಿಗೆ? ಗಂಡ ಎಲ್ಲೇ ಮಾಂಸನೇ ಇಲ್ಲ, ಉದುರೋಗಿರಬೇಕು. ಪ್ರೈಸ್ ದ ಲಾರ್ಡ್, ಮಕ್ಕಳು ಚೆನ್ನಾಗಿರಬೇಕು. ಅಮ್ಮ ಅಪ್ಪ ತಿನ್ನಲ್ಲ, ದೇವರು ಯಾರು ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ನೀವು ಸ್ತುತಿ ಮಾಡಿ. ತುಂಬ ಕಡೆ ನನಗೆ ಅಬ್ಜೆಕ್ಷನ್ ಇದೆ, ಸ್ತುತಿ ಮಾಡಬೇಡಿ ಅಂತ. ನಾನೇನು ಮಾಡಲಿ, ಬೈಬಲ್ ವಿರುದ್ಧ ಮಾತಾಡೋಕ್ಕೆ ಬರಲ್ಲ. ಕೈ ಎತ್ತಿ ಸ್ತುತಿ ಮಾಡಿ ಅಂದಿದ್ದಕ್ಕೆ ಯಾರೋ ಒಬ್ಬರು ಅದನ್ನು ಕೂಡ ಬೈದರು. ನನಗೆ ಫೋನ್ ಮಾಡಿ ಕೈ ಎತ್ತದೆ ಯಾಕೆ, ನಮ್ಗೆ ಇಷ್ಟ ಇದ್ದರೆ ಎತ್ತತೀವಿ, ಇಲ್ಲದ್ರೆ ಬಿಡ್ತೀವಿ, ಅದನ್ನು ಇನ್ನು ಇಷ್ಟ ಬಿಟ್ಬಿಡಿ ಅಂತ. ನಾವು ಯಾಕೆ ಬೈಬಲ್ನಲ್ಲಿದೆ 134 ಕೀರ್ತನೆಯಲ್ಲಿ ಇನ್ನು ನಾವು ನೋಡ್ತೀವಿ, ಅಬ್ರಹಾಮ್ ಕೈ ಎತ್ತಿ ಸ್ತುತಿ ಮಾಡುವಾಗ, ಮೋಸೆ ಕೈ ಎತ್ತಿ ಸ್ತುತಿ ಮಾಡುವಾಗ ಇಸ್ರೇಲ್ ಕುಟುಂಬಕ್ಕೆ ಜಯ ಸಿಕ್ತು. ಕೈ ಎತ್ತೋದು ಅಂದರೆ ಶರಣಾಗೋದು, ಹೀಗೆ ಕೈ ಎತ್ತೋದು ಅಂದರೆ ನನ್ನಿಂದ ಅಸಾಧ್ಯ ದೇವರಿಂದ ಸಾಧ್ಯ. ಎಂತೆಂಥ ಟ್ರೀಟ್ಮೆಂಟ್ ಮಾಡಿ ಕೆಲವ್ರಿಗೆ ವಾಸಿಯಾಗಿಲ್ಲ, ಅದ್ರ ಪ್ರೇಯರ್ನಲ್ಲಿ ವಾಸಿಯಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಕಡೆ ಡಾಕ್ಟರ್ಗಳು ನನಗೆ ಹೇಳಿದ್ದಾರೆ, ಹೇಗಾಯಿತು ಗೊತ್ತಿಲ್ಲ. ಆಪರೇಷನ್ ಥಿಯೇಟರ್ ಒಳಗೆ ಹೋಗುವಾಗ ಆ ಸಂಬಂಧಿಕರಿಗೆಲ್ಲ ಡಾಕ್ಟರ್ಗಳು ಏನಂತಾರೆ, ನೀವೆಲ್ಲ ಚಿಕನ್ ಬಿರಿಯಾನಿ ಮಟನ್ ಮಸಾಲ ಕಬಾಬ್ ತಂದು ತಿಂದು ಸಂತೋಷವಾಗಿರಿ ಅಂತಾರ? ಏನು ಮಾಡಿ ಅಂತಾರೆ, ಏನು ಮಾಡಿ ಅಂತಾರೆ?
ಪ್ರೇಯರ್ ಮಾಡಿ ಅಂತಾರೆ ಯಾಕೆಂದ್ರೆ ಡಾಕ್ಟರ್ಗಳಿಗೂ ಗೊತ್ತು ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಪ್ರೇಯರ್ನ ಮೊದಲನೇ ಭಾಗ ಏನು ಪ್ರೇಯರ್ನ ಮೊದಲನೇ ಭಾಗ ಈ ಶಿಷ್ಯಂದ್ರು ಕೇಳಿದ್ರು ಜೀಸಸ್ ನಾವು ಯಾವ ರೀತಿ ಪ್ರಾರ್ಥಿಸಬೇಕು ವಿ ಡೋಂಟ್ ನೋ ಜೀಸಸ್ ಹೇಳಿದ್ರು ಆಮ್ಚ ಬಾಪ ಸ್ವರ್ಗಿಂತ ತುಜಿ ನಾವು ಸ್ತುತಿಕರ್ ಪರಲೋಕದಲ್ಲಿರುವ ಸ್ವರ್ಗರಾಜ್ಯದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರ ಹೇಳಿ ಪ್ರಾರ್ಥನೆಯ ಮೊದಲನೇ ಭಾಗ ಸ್ತುತಿ ಇವತ್ತು ಎಷ್ಟೋ ಜನಕ್ಕೆ ಸ್ತುತಿ ಅಲರ್ಜಿ ಕೈ ಎತ್ತಿ ಸ್ತುತಿ ಮಾಡೋದು ಇನ್ನೂ ಅಲರ್ಜಿ ಹಲ್ಲೆಲೂಯಾ ಹಲ್ಲೆಲೂಯಾ ಅಂದರೆ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಗಾಡ್ ಈ ಕರಸ್ಮೆಟಿಕ್ನವರು ಕ್ರ್ಯಾಕ್ಮೆಟಿಕ್ನವರು ಅಂತಾರೆ ಪ್ರೈಸ್ ದಿ ಲಾರ್ಡ್ ಏನು ಮಾಡಿದ್ರು ಅಂಥ ಬೆಂಕಿಯಲ್ಲಿ ತೊಗೊಂಡೋಗಿ ದಾನಿಯಲ್ನ ಸ್ನೇಹಿತರಿಗಾಗ್ದಾಗ ಏನಾಯಿತು ಆ ಬೆಂಕಿ ಏರ್ ಕಂಡೀಷನ್ ರೂಮ್ ಆಗಿ ಹೋಗ್ಬಿಡ್ತು ಅವರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಪ್ರೈಸ್ ದಿ ಲಾರ್ಡ್ ಕಟ್ಟ ಕಡೆಯ ದಿನ ಬರುತ್ತೆ ಬಟ್ ಡೋಂಟ್ ಫಿಯರ್ ಭಯಾನಕ ದೇವರ ವಾಗ್ದಾನದಲ್ಲಿ ನಂಬಿಕೆ ಇಡಿ ಸಂಶಯ ಪಡಬೇಡಿ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಟಿವಿ ನೋಡ್ಕೊಂಡು ಕೂತ್ಕೋಬೇಡಿ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಳ್ಳಿ ಟಿ ವಿಯಲ್ಲಿ ಬರೋದೆಲ್ಲ ಬ್ರೇಕಿಂಗ್ ನ್ಯೂಸ್ ಹಾರ್ಟ್ ಬ್ರೇಕಿಂಗ್ ಎಕ್ಸ್ಕ್ಯೂಸ್ ಎಂಥದ್ದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅವ್ರು ಹೇಳೋದು ನೋಡಬೇಕು ನನ್ನೆ ದಾರಿಯಲ್ಲಿ ಬರುತ್ತಿದ್ದಾಗ ಬಕ್ಸ್ ಆಕ್ಸಿಡೆಂಟ್ ಆಗಿ ಮಂಗಳೂರಿನ 8 ಜನ ಸ್ಥಳದಲ್ಲಿ ಡಮಾರ್ 2 ದಿನ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ವಾಸಿನ ಹುಡುಗಿ ಒಂದು ವಾರ ಆಯ್ತದು ಅವರು ಹೇಳೋ ರೀತಿ ಎದುರಿಸ್ತಾ ಇರ್ತಾರೆ ಇವತ್ತು ಟಿ ವಿ ನಮ್ಮ ರೂಮಿಗೆ ಬಂದಾಗಿಂದ ಹೆದರಿಕೆ ಫೀಡ್ ಮಾಡ್ತಾ ಇರ್ತಾರೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಅದಕ್ಕೆ ಬೈಬಲ್ನಲ್ಲಿ ದೇವರು ಹೇಳಿದ್ರು ಕ್ಷಾಮಗಳುಂಟಾಗುವುದು ಭೂಕಂಪಗಳುಂಟಾಗುವುದು ನಾನು ಗೂಗಲ್ಗೆ ಹೋಗಿ ನೋಡಿದೆ 1800 1900 ತನಕ ಸಿಕ್ಕ ಮಾಹಿತಿಗಳ ಪ್ರಕಾರ ಭೂಕಂಪಗಳಾಗಿದ್ದು 27 1900 to 1950 120 ಭೂಕಂಪಗಳು 1950 ಇಲ್ಲಿಯವರೆಗೆ 7000 ಭೂಕಂಪಗಳು ಬೈಬಲ್ನಲ್ಲಿದೆ ಕಟ್ಟ ಕಡೆಯ ದಿನದಲ್ಲಿ ಭೂಕಂಪಗಳು ಆಗುತ್ತದೆ ಯಾಕೆ ದೇವರಿಂದ ದೂರ ಹೋಗಿದ್ದೀವಿ ದೇವರ ಪ್ರೆಸೆನ್ಸ್ ಇಲ್ಲ ಇವಾಗ ನೀವೊಂದು ಇಲ್ಲಿಗೆ ಬರ್ತೀರ ಅಡೊನೇಷನ್ ಮಾನಿಸ್ಟ್ರಿಗೆ ಬಂದಾಗ ನಿಮಗೆ ಏನು ಅನಿಸುತ್ತೆ ತುಂಬ ದುಃಖ ಕಣ್ಣೀರಿಟ್ಕೊಂಡು ಬರ್ತೀರ ಬಂದಿಲ್ಲ ಒಂದು 1/2 ಗಂಟೆ ಕೂತ್ರೆ ಮನಸ್ಸಿಗೆ ಏನಾಗುತ್ತೆ ಯಾಕೆ ಹೇಳಿ ಇಲ್ಲಿ ದೇವರ ಪ್ರೆಸೆನ್ಸ್ ಇದೆ ಅರ್ಥ ಆಯ್ತಾ ದೇವರ ಪ್ರೆಸೆನ್ಸ್ ಇದೆ ಅದೇ ಹೋಗಿ ಬಾರ್ನಲ್ಲಿ ಕೂತ್ಕೊಳ್ಳಿ ಅಲ್ಲಿರೋರ ಮಾತುಗಳು ಕೇಳಿ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಅಲ್ಲಿ ಯಾವ ಪ್ರೆಸೆನ್ಸ್ ಇದೆ ಸೈತಾನನ ಪ್ರೆಸೆನ್ಸ್ ಇದೆ ನಿಮ್ಮ ಮನೆ ಜಗಳ ಮಾಡ್ಕೊಂಡಿದ್ರೆ ಸಂಶಯ ಮಾಡ್ಕೊಂಡಿದ್ರೆ ಹೊಡೆದಾಡ್ತಾ ಇದ್ರೆ ಕುಡಿತಾ ಇದ್ರೆ ನಿಮ್ಮ ಮನೆ ಸೈತಾನನಿಗೆ ಬಿಟ್ಕೊಟ್ಟಿದ್ದೀರಾ ನೀವು ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಕಟ್ಟ ಕಡೆಯ ದಿನದಲ್ಲಿ ಭೂಕಂಪಗಳಾಗುವುದು ಇವೆಲ್ಲವೂ ಪ್ರಸವ ವೇದನೆಯ ಪ್ರಾರಂಭ ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರಸವ ವೇದನೆಯ ಆರಂಭ ಪ್ರಸವ ವೇದನೆ ಅಷ್ಟು ನೋವು ಸ್ತ್ರೀಗಳಿಗೆ ಹೆತ್ತವರಿಗೆ ಕೇಳಿ ಗೊತ್ತ ಅಷ್ಟು ನೋವಾಗುತ್ತೆ ಅವರಿಗೆ ಒಂದು ಮರುಜನ್ಮ ಅದರ ಆರಂಭ ಪ್ರಸವ ಆದ ಮೇಲೆ ಇವರೆಲ್ಲ ಬಾಂಬಿಡ್ಕೊಂಡು ಓಡಾಡೋರು ಎಲ್ಲರೂ ನಾಶವಾಗ್ತಾರೆ ಅದಂತೂ ಸತ್ಯ ಕೊನೆಗೆ ದೇವರ ಮಕ್ಕಳು ಮಾತ್ರ ಸ್ತುತಿ ಮಾಡುವ ಮಕ್ಕಳು ಮಾತ್ರ ಈ ಭೂಮಿಯಲ್ಲಿ ಉಳಿತಾರೆ ಪ್ರಸವದ ನಂತರ ಸಂತೋಷ ಕಾದಿದೆ ಪ್ರೈಸ್ ದಿ ಲಾರ್ಡ್ ಬಳಿಕ ಜನರು ನಿಮ್ಮನ್ನು ಕಷ್ಟ ಸಂಕಟಕ್ಕೆ ಗುರಿ ಮಾಡುವರು ಕಟಕಡೆಯ ದಿನದಲ್ಲಿ ದೇವರು ಇಲ್ಲಿ ಬೈಬಲ್ ಹೇಳುತ್ತೆ ಬಳಿಕ ಜನರು ನಿಮ್ಮನ್ನು ಕಷ್ಟ ಸಂಕಟಗಳಿಗೆ ಗುರಿ ಮಾಡಿ ಕೊಲ್ಲುವರು ಇವತ್ತು ನೋಡ್ತಾ ಇದ್ದೀರ ಸಿರಿಯಾ ಇರಾಕ್ ಆ ಕಡೆ ಎಲ್ಲ ನಮ್ಮ ಕ್ರೈಸ್ತರನ್ನು ಕೊಲ್ತಾ ಇದ್ದಾರೆ ಆಲಯದಲ್ಲಿ ಸುಟ್ಟಾಗ್ತಾ ಇದ್ದಾರೆ ಹೌದಾ ಇದನ್ನು ಅವತ್ತೇ ಬರೆದಿದೆ ಬರೆದಿದ್ದರೆ ಅದು ನಡೀಬೇಕು ನಿಮಗೂ ನಮಗೂ ಹಿಂಸೆ ಇದೆ ಅದು ಪ್ರಿಪೇರ್ ಆಗಬೇಕು ನಾವು ಮತ್ತೆ ಹೇಳ್ತಾರೆ ಜನಾಂಗಗಳೆಲ್ಲವೂ ನಿಮ್ಮನ್ನು ದ್ವೇಷಿಸುವರು ಆ ದಿನಗಳಲ್ಲಿ ಬಹುಮಂದಿಗಳು ವಿಶ್ವಾಸಭ್ರಷ್ಟರಾಗುವರು ಏನಾಗುವರು
ಎಲ್ಲರೂ ನಮಗೆ ಹಿಂಸೆ ಕೊಟ್ಟಾಗ ಎಲ್ಲ ಅಯ್ಯೋ ದೇವ ಯಾರಿಗೆ ಬೇಕು ಯೇಸು ಇದ್ರೂ ಒಳಗಿರಲಿ ಪ್ರದರ್ಶನ ಬೇಡ. ಆ ದಿನಗಳಲ್ಲಿ ಬಹಳ ಮಂದಿ ವಿಶ್ವಾಸ ಭ್ರಷ್ಟರಾಗುವರು, ಒಬ್ಬರಿಗೊಬ್ಬರು ದ್ರೋಹ ಬಗೆಯುವರು, ಅನೇಕ ಸುಳ್ಳು ಪ್ರವಾದಿಗಳು ತಲೆ ಎತ್ತಿ ಎಷ್ಟೋ ಮಂದಿಯನ್ನು ವಂಚಿಸುವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ಜನ ಬರ್ತಾರೆ, ನಿಮ್ಮ ಮನೆಯಲ್ಲಿ ಸರ್ಪದೋಷ ಇದೆ, ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ, ಮಣ್ಣ ಗಟ್ಟಿ ಮಾಡಿದ್ದಾರೆ. ಯೇಸುವನ್ನ ನಂಬ್ತಿರೋ ಇಲ್ಲೋ ನೀವು? ಮೂರು ಜನ ಹೇಳಿದ್ರು, ಉಳಿದವರು ಯೇಸುವನ್ನ ನಂಬ್ತಿರೋ ಇಲ್ಲೋ? ಬೈಬಲ್ ಏನಂತೆ? ಸಂಖ್ಯಾಕಾಂಡ 23:23, ಯೇಸುವನ್ನ ನಂಬುವವರ ಮೇಲೆ ಯಾವುದೇ ಮಾಟ ಮಂತ್ರಗಳು ತಗಲುವುದಿಲ್ಲ. ಬಲಗೈ ಮೇಲೆ ಕೆತ್ತಿ ಎಲ್ಲರೂ ಹೇಳಿ, ಯೇಸುವನ್ನ ನಂಬುವ ನಮಗೆ ಯಾವುದೇ ಮಾಟ ಮಂತ್ರಗಳು ಮುಟ್ಟುವುದಿಲ್ಲ, ತಗಲುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಸುಳ್ಳಲ್ಲ. ನನ್ನ ಮನೆ ಮುಂದೆ 3 ವರ್ಷದ ಹಿಂದೆ ಬೆಳಗ್ಗೆ ನಾನು ಹೋಗ್ತೀನಿ, ಒಂದು ಗೊಂಬೆ, ಒಂದು ಮಡಿಕೆ, ಒಂದು 3 ನಿಂಬೆಹಣ್ಣು, ಒಂದು ಗೊಂಬೆಗೆ ಸೂಜಿ ಎಲ್ಲ ಚುಚ್ಚಿದ್ದಾರೆ, ಒಂದಿಷ್ಟು ಕುಂಕುಮ. ಕರೆಕ್ಟ್ ಬಾಗಿಲ ಹತ್ರ ಬೆಳಗಿನ ಜಾವ 4:15 ಎಲ್ಲೋ ರಿಟ್ರೀಟ್ ಮುಗಿಸ್ಕೊಂಡು ಹೋದೆ. ನೋಡಿದೆ, ಮಡಿಕೆ ಸರಿ ಇರಲಿಲ್ಲ. ಆಮೇಲೆ ಮಡಿಕೆಯೊಳಗೆ ಕೈ ಹಾಕಿ ನೋಡಿದೆ, ಲಕ್ಕಿ 5 ರೂಪಾಯಿ ಸಿಕ್ತು. ಹಾಗೆ ತೆಗೆದಿಟ್ಕೊಂಡೆ. ತುಂಬ ಕಷ್ಟ ಆಯಿತು ದುಡ್ಡಿಗೆ. ಪ್ರೈಸ್ ದ ಲಾರ್ಡ್. ಆಮೇಲೆ ನೋಡಿದೆ ಗೊಂಬೆ, ಒಂದು 7-8 ಪಿನ್ ಚುಚ್ಚಿದ್ರು. ಪಿನ್ ತೆಗೆದಿಟ್ಟೆ, ನನಗೆ ಪಿನ್ ಬೇಕಾಗಿತ್ತು. ಆ ಗೊಂಬೆ ತೆಗೆದು ಬಿಸಾಕಿದೆ. ನಿಂಬೆಹಣ್ಣು ನೋಡಿದೆ, ಫ್ರೆಶ್, ವಾ ಸೂಪರ್ ಟೇಸ್ಟ್ ಇತ್ತು ನಿಂಬೆ ಹುಳಿ. ಅದು 3 ತೆಗೆದು ತೊಳೆದಿಟ್ಕೊಂಡೆ. ಅದರಲ್ಲಿರೋ ಕುಂಕುಮ ಎಲ್ಲ ಚರಂಡಿಗೆ ಚೆಲ್ಲದೆ ಚೆನ್ನಾಗಿ ಆ ಮಡಿಕೆಯನ್ನು ತೊಳೆದೆ, ನೀರಿಟ್ಟೆ. ತಣ್ಣಗಿತ್ತು ಅದರಲ್ಲಿ ನೀರು ಕುಡಿದಾಗ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಹೇಳಿದ್ದಾರೆ, ನಮ್ಮ ಜೊತೆಗೆ ನಾನಿದ್ದೀನಿ ಅಂತ. ಪ್ರೈಸ್ ದ ಲಾರ್ಡ್. ಐಸಾಯಾ 46:4-5 ಅಲ್ಲಿ ದೇವರು ಹೇಳ್ತಾರೆ, ನಿನ್ನ ಮುಪ್ಪಿನವರೆಗೆ ನಾನಿದ್ದೇನೆ ನಿನ್ನ ಸಂಗಡ, ನಿನ್ನ ಕೂದಲಿಗೆ ನೆರೆ ಬಂದಾಗಲೂ ನಾನಿದ್ದೇನೆ ನಿನ್ನ ಸಂಗಡ. ಭಯಪಡಬೇಡ, ಹೆದರಬೇಡ. ದೇವರು ಸುಳ್ಳು ಹೇಳ್ತಾರ? ಸುಳ್ಳು ಹೇಳ್ತಾರ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಯುಗದ ಸಮಾಪ್ತಿಯವರೆಗೂ ನಾನಿದ್ದೇನೆ ನಿಮ್ಮ ಸಂಗಡ. ಅದನ್ನು ಮರ್ತೋಗ್ತೀವಿ ನಾವು. ನಾವು ಟಿ ವಿ ನೋಡ್ತೀವಿ, ಅಥವಾ ಇನ್ನು ನ್ಯೂಸ್ ನೋಡ್ತೀವಿ, ಹೀಗೂ ಅದನ್ನು ನೋಡ್ತೀವಿ. ಭಯ ಭಯ ಫೀಡ್ ಮಾಡ್ಕೋತೀವಿ. ಪ್ರೈಸ್ ಅನ್ನಿದ್ದೇ ಬರಲ್ಲ. ಬೈಬಲ್ ಓದಲ್ಲ, ಜೀವ ಕೊಡುವ ವಾಕ್ಯ. ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಯೇಸು ಹೇಳಿದರೆ, ತಾಯಿಗಿಂತ ಮಿಗಿಲಾಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕ ಸುಳ್ಳು ಪ್ರವಾದಿಗಳು ನಿಮ್ಮಲ್ಲಿ ಬರ್ತಾರೆ. ಅರ್ಥ ಆಯ್ತಾ? ಒಂದೇ ಹೇಳ್ತೀನಿ, ನಿಮ್ಮ ಮನೆಗೆ ಯಾರಾದರೂ ಪ್ರೇಯರ್ ಮಾಡೋಕ್ಕೆ ಬಂದರೆ ಫಾದರ್ ಕರ್ಕೊಂಡು ಬರೋಕ್ಕೆ ಹೇಳಿ, ಅಥವಾ ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡೀರಿ, ಫಾದರ್ಗೊಂದು ಫೋನ್ ಮಾಡ್ತೀನಿ ಅಂತ ಹೇಳಿ. ನಿಮ್ಮ ಜವಾಬ್ದಾರಿ ನಿಮ್ಮ ಗುರುಗಳದು. ನಾನು ಇದುವರೆಗೂ ಎಷ್ಟೋ ಜನ ಮನೆ ಕರೀತಾರೆ, ನಾನು ಹೋಗೋದಿಲ್ಲ. ಯಾಕೆಂದರೆ ಅಲ್ಲಿ ಅವರು ಜವಾಬ್ದಾರಿ ಇರುತ್ತೆ. ಅವ್ರು ಕೇಳಬೇಕು, ಯಾರು ಮನೆಗೆ ಬಂದು ಪ್ರೇಯರ್ ಮಾಡಲಿ. ಆದರೆ ಅವ್ರ ಮೆತ್ತಿಗೆ ನಮ್ಮನ್ನು ಆಕರ್ಷಣೆ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಒಂದ್ಸಲ ನನ್ನ ರೂಮಿಗೆ ಒಬ್ಬರು ಬಂದಿದ್ದರು, ಬ್ರದರ್ ಆಗಸ್ಟ್ 15 ಇವತ್ತು, ಹೌದು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ತಕ್ಷಣ ಅವ್ರು ಹೇಳಿದ್ರು, ಬ್ರದರ್ ಇವತ್ತು ನೀವು ಕತ್ತೋಲಿಕ್ಕರು ಹಬ್ಬ ಮಾಡ್ತೀರಾ? ಏನು ಮೇನಿ ಮತ್ತೆ ಸ್ವರ್ಗ ರೋಹಣ ಅಲ್ಲ, ಸ್ವೀಕೃತರಾದರು ಅಂತ. ಬೈಬಲ್ನಲ್ಲಿ ಎಲ್ಲಿ ಇದೆ ತೋರಿಸಿ. ಬೈಬಲ್ನಲ್ಲಿ ಇಲ್ಲ ಮೇರಿ ಮತ್ತೆ ಸ್ವರ್ಗ ರೋಹಣರಾದರು ಅಥವಾ ಸ್ವರ್ಗ ಸ್ವೀಕೃತರಾದರು, ಬೈಬಲ್ನಲ್ಲಿ ಇಲ್ಲ. ಏನು ಮಾಡೋದೀಗ? ಯಾರಿಗೆ ಕೇಳಿದ್ರು ಗೊತ್ತಿಲ್ಲ. ನಾನು ದೇವ್ರ ಹತ್ರ ಪ್ರಾರ್ಥಿಸಿದೆ. ನಾನು ರಿಟರ್ನ್ ಆ ಪಾಸ್ಟರ್ ಹತ್ರ ಹೇಳಿದೆ, ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್, ಬೈಬಲ್ನಲ್ಲಿ ಮೇರಿ ಮತ್ತೆ ಸ್ವರ್ಗಕ್ಕೆ ಹೋದರು ಅನ್ನೋದು ಇಲ್ಲ. ಪಾಸ್ಟರ್, ಮೇರಿ ಮತ್ತೆ ಸತ್ತೋದ್ರು ಅಂತ ಇದೆಯಾ? ಇದೆಯಾ? ಅವರಂದ್ರೆ ಇಲ್ಲ. ಹಾಗಾದರೆ ಏನಾದರು? ಅದು ಗೊತ್ತಿಲ್ಲ ನಿಮಗೆ. ಬೈಬಲ್ನಲ್ಲಿ ಏನಿದೆ ಅಷ್ಟು ಗೊತ್ತು, ಬೈಬಲ್ನ ನಂತರ ಏನೇನು ನಡೆಯಿತು ಅದು ನಿಮಗೆ ಗೊತ್ತಿಲ್ಲ. ಪೇತ್ರ ಹೇಗೆ ಸತ್ತ ಬೈಬಲ್ನಲ್ಲಿ ಇಲ್ಲ, ಪೌಲ ಹೇಗೆ ಸತ್ತ ಬೈಬಲ್ನಲ್ಲಿ ಇಲ್ಲ, ಯಾಕೋಬ ಹೇ ಅರಬಗೋದ ಅದು ನಿಮ್ಗೆ ಗೊತ್ತಿಲ್ಲ, ಮುಂದೆ ನಡೆದಿದ್ದೇನು ನಿಮಗೆ ಗೊತ್ತಿಲ್ಲ. ನಿಮಗೆ ಬೈಬಲ್ನಲ್ಲಿ ಇದ್ದರೆ, ಅವರಂದರು ನಾವು ಬೈಬಲ್ನಲ್ಲಿ ಇದ್ದರೆ ಮಾತ್ರ ನಂಬೋದು ಬ್ರದರ್, ದಟ್ ಈಸ್ ಪ್ರೊಟೆಸ್ಟೆಂಟ್.
ನಾನಂದ್ರೆ ಬೈಬಲ್ನಲ್ಲಿ ಯೇಸು ಸ್ವಾಮಿ ಸ್ನಾನ ಮಾಡಿದ್ರು ಅಂತ ಇಲ್ಲ, ಬಟ್ಟೆ ಹೊಗೆದಾಕಿದ್ರು ಅಂತ ಇಲ್ಲ. ಹಾಗಾದರೆ ಮಾಡಿಲ್ವಾ? ಕೊಳಕನ ಸ್ನಾನನೂ ಮಾಡಿಲ್ವಾ? ಅದೆಲ್ಲ ಅಂಡರ್ಸ್ಟ್ಯಾಂಡ್. ಏನು ಅಂಡರ್ಸ್ಟ್ಯಾಂಡ್? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ ನಿಮ್ಮ ರಕ್ಷಣೆಗೆ ಬೇಕಾಗಿದ್ದು ಮಾತ್ರ ಈ ಬೈಬಲ್ನಲ್ಲಿದೆ. ಯೇಸುವಿನ ಬಗ್ಗೆ ಬರಿಬೇಕಾದ್ರೆ ಪ್ರಪಂಚನೇ ಸಾಲದು ಅಂತ ದೇವರ ವಾಕ್ಯ ಹೇಳುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಆ ಬ್ರದರ್ ಕೇಳಿದ್ರು ನನಗೆ, ದೇವರ ತಾಯಿ ದೇವರ ತಾಯಿ ಅಂತ ಹೇಳ್ತಿರಲ್ಲ, ಅದಂಗೆ ಮೇರಿ ಮತ್ತೆ ದೇವರ ತಾಯಿ. ನಾನಂದೆ ಬೈಬಲ್ ತೆಗೀರಿ ಅಂದೆ, ತೆಗೀರಿ ಬೇಗ ಅಂತಂದೆ. ತೆಗೆದ್ರು. ಲೂಕ ತೆಗೀರಿ ಅಂದೆ, ತೆಗೆದ್ರು. ಒಂದನೇ ಅಧ್ಯಾಯ ತೆಗೀರಿ ಅಂದೆ, ತೆಗೆದ್ರು. 11:41 ಓದಿ ಅಂದೆ. ಮರಿಯಳ ವಂದನೆಯನ್ನು ಕೇಳಿ ಎಲಿಜಬೆತ್ತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಮೇರಿ ಮತ್ತೆ ಗರ್ಭಿಣಿಯಾಗಿದ್ದಾರೆ. ಬಂದು ಎಲಿಜಬೆತ್ ಅಮ್ಮನನ್ನು ಅಪ್ಕೊಂಡ್ಲು, ಮಗು ಗರ್ಭದಲ್ಲಿದ್ದ ಮಗು ನಲಿದಾಡಿತು. ಎಲಿಜಬೆತ್ತಳು ಪವಿತ್ರಾತ್ಮ ಭರಿತಳಾಗಿ ಏನಾಯಿತು? ಮೇರಿ ಮತ್ತೆ ಬಂದು ಒಪ್ಕೊಂಡಿದ್ದೆ ತಡ ಎಲಿಜಬೆತ್ ಅಮ್ಮ ಏನಾದ್ಲು? ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಈಗೆಂದಳು, ಸ್ತ್ರೀಯರಲ್ಲಿ ಧನ್ಯಳು ನೀನು, ನಿನ್ನ ಕರುಳ ಕುಡಿಯುವ ಧನ್ಯ. ನನ್ನ ದೇವರ ತಾಯಿ ನೀನು ನನ್ನ ಬಳಿಗೆ ಬರಲು ಅದೆಂಥ ಭಾಗ್ಯ ನನ್ನದು. ಪ್ರೈಸ್ ದಿ ಲಾರ್ಡ್. ಯಾರು ಹೇಳಿದ್ದು? ಎಲಿಜಬೆತ್ ಅಮ್ಮ ಹೇಳಿದ್ದು, ಹೌದಾ? ಯಾರು ಗಟ್ಟಿಯಾಗಿ ಕೇಳ್ತೀನಿ, ಯಾರು ಹೇಳಿದ್ದು? ಅಲ್ಲ, ಎಲಿಜಬೆತ್ ಅಮ್ಮನ ಒಳಗೆ ಯಾರು ಹೋಗಿದ್ರು? ಪವಿತ್ರಾತ್ಮ ಹೇಳಿದ್ದು, ದೇವರು ಹೇಳಿದ್ದು, ತ್ರಿಯೇಕ ದೈವದಲ್ಲಿ ಮೂರನೇ ದೈವ ಪರಿಶುದ್ಧಾತ್ಮರು ಹೇಳಿದ್ದು. ಪ್ರೈಸ್ ದಿ ಲಾರ್ಡ್. ಈಗ ಯಾರಾದರೂ ಕುಡುಕರು ಬಂದರೆ ಏನು ಮಾಡ್ತಾರೆ ಅವರು? ಅವ ನಾವೇನಂತೀವಿ? ಅವನಲ್ಲ, ಅವನೊಳಗೆ ಹೋಗಿದೆಯಲ್ಲ ಸೈತಾನನ ಮೂತ್ರ ಅದು ಅಂತೀವಿ ನಾವು. ಹೌದೋ ಇಲ್ಲೋ? ಹೌದೋ ಇಲ್ಲೋ? ಹಾಗೆ ಈಗ ಎಲಿಜಬೆತ್ ಅಮ್ಮ ಹೇಳಿದ್ದಲ್ಲ ಇದು, ನನ್ನ ದೇವರ ತಾಯಿ ನನ್ನ ಬಳಿಗೆ ಬರಲು ನಾನಿಷ್ಟು ಭಾಗ್ಯವಂತಳು. ಬೈಬಲ್ನಲ್ಲಿ ಇದೆ ನೋಡಿ ಅಂದೆ. ಹಾಂ, ಅದು ಎಲಿಜಬೆತ್ ಅಮ್ಮ ಹೇಳಿದ್ದು, ನಾನು ಪವಿತ್ರಾತ್ಮರು ಹೇಳಿದ್ದು, ಬೈಬಲ್ನಲ್ಲಿದೆ. ಅವರಂತಾರೆ ಮೇರಿ ಮತ್ತೆ ಮೊಟ್ಟೆ ಸಿಪ್ಪೆ, ಮೇರಿ ಮತ್ತೆ ಮೊಟ್ಟೆ ಸಿಪ್ಪೆ. ಕೋಳಿ ಮರಿ ಹೊರಗೆ ಬಂದ ತಕ್ಷಣ ಮೊಟ್ಟೆ ಸಿಪ್ಪೆ ಯಾಕೆ, ಅದನ್ನು ಯಾಕೆ ಇಟ್ಕೊಂಡಿದ್ದೀರಾ? ನಾನು ಕೇಳಿದೆ ನಿಮ್ಮಮ್ಮ ಮೊಟ್ಟೆ ಸಿಪ್ಪೆ ಯಾವ ಚರಂಡಿಯಲ್ಲಿ ಹಾಕಿ ಬಂದಿದೆಯಾ ಅಂತ. ನಮ್ಮಮ್ಮನ ಬಗ್ಗೆ ಹಂಗೆ ಅನ್ಬೇಡಿ, ನನ್ನ ಯೇಸುವಿನ ಬಗ್ಗೆ ಹಂಗೆ ಅನ್ಬೇಡಿ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಹೇಳಿದೆ, ದೇವರ ವಾಕ್ಯ ಹೇಳುತ್ತೆ ಯೋಹಾನ್ ಸುವಾರ್ತೆ 19:24-25 ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದರು, ಹೌದಾ? ಜೋತಾಡ್ತಾ ಇದ್ರು, ಹೌದಾ? ಕೆಳಗಡೆ ಮೇರಿ ಮತ್ತೆ ಇದ್ದರು, ಈ ಕಡೆ ಯೋಹನ್ನ ಇದ್ದ, ಹೌದಾ? ಯೇಸು ಸ್ವಾಮಿ ಸಾಯುವ ಸಮಯ ಬಂತು, ತಾಯಿಯನ್ನು ನೋಡಿದ್ರು ಯಾರೂ ಇಲ್ಲ. ಇವರಿಗೆ ಬೇರೆ ಮಕ್ಕಳಿದ್ದಿದ್ರೆ, ಮೇರಿ ಮತ್ತೆಗೆ ಬೇರೆ ಮಕ್ಕಳಿದ್ದಿದ್ರೆ ಯೇಸು ಏನು ಹೇಳೋರು? ಅಮ್ಮ ತಮ್ಮಂದ್ರ ಮನೆಗೆ ಹೋಗಿ ಇರಿ ಅನ್ನೋರು. ಅದು ನ್ಯಾಯ, ಹೌದಾ? ಹೌದಾ? ಯಾರೂ ಇಲ್ಲ. ಯಾಕೆಂದರೆ ಬೈಬಲ್ ಹೇಳುತ್ತೆ ಯೆಶಾಯ 7:14 ಕನ್ನಿಕೆಯೊಬ್ಬಳು ಗರ್ಭ ಧರಿಸುವಳು, ಶೀಸ್ ವರ್ಜಿನ್, ಕನ್ನಿಕೆಯಾಗಿದ್ದು ಮೇರಿ ಮತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ನೋಡಿದ್ರು ಮಾತೆ ಅನಾಥರಾಗಿ ನಿಂತಿದ್ದಾರೆ. ಯೇಸು ಹೇಳಿದ್ರು ಯೋಹಾನ್ ಸುವಾರ್ತೆಯಲ್ಲಿ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದೇ ಇಲ್ಲ ಅಂತಂದ್ರು, ಹೌದಾ? ಪ್ರೈಸ್ ದಿ ಲಾರ್ಡ್. ಇಲ್ಲಿ ಶಿಷ್ಯ ನಿಂತಿದ್ದಾನೆ. ಅಂತ್ಯೋಕದಲ್ಲಿ ಶಿಷ್ಯರಿಗೆ ಕ್ರೈಸ್ತರು ಅಂತ ಹೇಳಿದ್ರು. ಒಬ್ಬ ಕ್ರಿಶ್ಚಿಯನ್ ನಿಂತಿದ್ದಾನೆ, ಈ ಕಡೆ ಮದರ್ ಮೇರಿ ನಿಂತಿದ್ದಾರೆ, ಇಬ್ಬರು ಅನಾಥರಾಗಿದ್ದಾರೆ. ಮುಂದೆ ಯಾರೂ ಇಲ್ಲ, ಮುಂದೆ ಯಾರು ನಡೆಸೋರಿಲ್ಲ. ಜೀಸಸ್ ಕೆಳಗೆ ನೋಡಿದ್ರು, ಮಮ್ಮಿ ಹತ್ರ ಹೇಳಿದ್ರು, ಮಾ ಇವರೆಲ್ಲ ನಿನ್ನ ಮಕ್ಕಳು, ನನ್ನನ್ನು ನಂಬುವ ಪ್ರತಿಯೊಬ್ಬರು ನಿನ್ನ ಮಕ್ಕಳು, ನನ್ನನ್ನು ವಿಶ್ವಾಸಿಸುವ ಕ್ರೈಸ್ತರೆಲ್ಲರಿಗೂ ನೀನು ತಾಯಿ. ಅವನು ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಪೆಂತೆಕೋಸ್ತ ಸಭೆಯಾಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ನನ್ನನ್ನು ನಂಬುವ ಬ್ಯಾಪ್ಟಿಸಮ್ ಇಲ್ಲದವರು ಕೂಡ ನನ್ನನ್ನು ನಂಬುವ ಪ್ರತಿಯೊಬ್ಬರು ನಿನ್ನ ತಾಯಿ ಎಂದರು. ಆಮೇಲೆ ಹೇಳಿದ್ರು, ಶಿಷ್ಯನನ್ನು ನೋಡಿದ್ರು, ಪ್ರೊಟೆಸ್ಟೆಂಟ್ ಶಿಷ್ಯ ನಿಂತಿದ್ದ,
ಪ್ರೊಟೆಸ್ಟೆಂಟ್ ಶಿಷ್ಯ ಅವನಂದ ಎಸ್ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ 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 ಇಂದಿನಿಂದ ನನ್ನ ತಾಯಿ ನಿಮಗೆ ತಾಯಿ ಬೈಬಲ್ ಸಾಕು ನಮಗೆ ಅಂತ ಹೋಗ್ಬಿಟ್ರು ಪೆಂತೆಕೋಸ್ತ ಸಭೆಯವರು ಬಂದರು ಜೀಸಸ್ ಹೇಳಿದ್ರು ಪೆಂತೆಕೋಸ್ತ ಎಸ್ ಮೈ ಲಾರ್ಡ್ ಹಲ್ಲೆಲೂಯಾ ಸ್ತುತಿ ಹಾಡುವ ನಮ್ಮ ಯೇಸುವಿಗೆ ಸ್ತುತಿ ಸ್ಟಾಪ್ ಇವತ್ತಿಂದ ನನ್ನ ತಾಯಿ ನಿನಗೆ ತಾಯಿ ನಮಗೆ ಹಾಡು ಹೇಳೋಕ್ಕೆ ಪರಿಶುದ್ಧಾತ್ಮದಿಂದ ತುಂಬ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಐ ಆಮ್ ಸಾರಿ ನಿಮ್ಮ ಅಮ್ಮಿನ ಬೇರೆ ಯಾರಿಗಾದರೂ ಇನ್ಚಾರ್ಜ್ ಕೊಡಿ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಎಲ್ಲರಿಗೂ ಕೊಟ್ಟರು ಯಾರಿಗೂ ಅಮ್ಮ ಬೇಡ ಅಮ್ಮ ಯಾರಿಗೂ ಬೇಡ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಯೇಸುವೆ ಸ್ತೋತ್ರ ಯೋಹಾನ್ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಲ್ಲಿ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಯೇಸುವಿನ ತಾಯಿಯ ಸಹೋದರ ಅವರೆಲ್ಲ ಕೆಳಗೆ ನಿಂತಿದ್ದರು ಅಮ್ಮ ಈಗೋ ನಿನ್ನ ತಾಯಿ ಎಂದರು ಆ ನಂತರ ತಮ್ಮ ಶಿಷ್ಯಂದಿರನ್ನು ನೋಡಿ ಈಗೋ ಈ ದಿನದಿಂದ ನನ್ನ ತಾಯಿ ನಿಮ್ಮ ತಾಯಿ ಮುಂದೆ ಹೇಳ್ತಾ ಇದೆ ಆ ದಿನದಿಂದ ಶಿಷ್ಯಂದಿರು ಮೇರಿ ಮಾತೆಯನ್ನು ತನ್ನ ಮನೆಯಲ್ಲಿ ಸಭೆಯಲ್ಲಿಟ್ಟು ಗೌರವಿಸಿದರು ಯಾವ ಸಭೆಯವರೆಗೂ ಬೇಡ ಮೇರಿ ಮಾತೆ ಬಟ್ ಆ ದಿನದಿಂದ ಮೇರಿ ಮಾತೆಯನ್ನು ಕತ್ತೋಲಿಕ ಧರ್ಮಸಭೆಯವರು ಮನೆಯಲ್ಲಿಟ್ಟು ಹೃದಯದಲ್ಲಿಟ್ಟು ಸಭೆಯ ಮುಖ್ಯ ಅಧಿಕಾರಿಯಾಗಿ ಮಾಡಿ ಗೌರವಿಸಿದರು ಹೇಗೆ ಹೇಳೋದು 1 ಯೋಹಾನ 1:1 ದೇವರಿಂದ ಆಯ್ಕೆಯಾದ ಮಾತೆಯವರಿಗೂ ಅವರ ಮಕ್ಕಳಿಗೂ ಸಭಾ ಹಿರಿಯನಾದ ನಾನು ಪೌಲನು ಬರೆಯುವ ಪತ್ರ ಸರ್ವರು ಕ್ರೈಸ್ತರೆಲ್ಲರಿಗೂ ತಾಯಿ ನೀನು ಮತ್ತು ದೇವರಿಂದ ಆಯ್ಕೆಯಾದ ತಾಯಿ ನೀನು ಬೈಬಲ್ನಲ್ಲಿ ಕ್ಲಿಯರ್ ಆಗಿದೆ ಹಾಗೆ ಏನಂದರೆ ವಿಭಜನೆ ತರ್ತಾ ಇದ್ದಾನೆ ಬೈಬಲ್ ಹೇಳ್ತಿ ಯಾಕೋಮನ ಪುಸ್ತಕ 4:16-17 ವಿಭಜನೆಯ ಆತ್ಮ ಕುಟುಂಬದಲ್ಲಿ ವಿಭಜನೆ ಧರ್ಮಸಭೆಯಲ್ಲಿ ವಿಭಜನೆ ಇವತ್ತು ಎಲ್ಲ ಸಭೆಯವರು ಸೇರಿ ಹಲ್ಲೆಲೂಯಾ ಅಂತ ಹೇಳಿದರೆ ಒಂದು ದಿನ ಸಾಕು ದೇವರ ಸಾಮ್ರಾಜ್ಯ ಆಗೋದಕ್ಕೆ ಪ್ರಪಂಚ ಎಲ್ಲ ಸಭೆಯವರು ಒಂದಾಗಬೇಕು ಒಂದು ಬೈಬಲ್ ಒಂದು ಜೀಸಸ್ ಮನಸ್ಸು 28 ಚಿತ್ರವಾಗಿದೆ ಸೈತಾನ ಮಾಡಿದ್ದು ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 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 ಯೇಸು ಕಟ್ಟಿದ ಸಭೆ ಇದು ಮತ್ತೆ ಸುವಾರ್ತೆ 16:18 ದೇವರು ಹೇಳ್ತಾರೆ ಯೋಹಾನನ ಮಗನಾದ ಸಿಮೋನ್ ಪೇತ್ರನೇ ಕೇರ್ ಆಫ್ ನೀನು ನನ್ನ ಕುರಿಗಳನ್ನು ಮೇಯಿಸು ಅಂತ ಯೋಹಾನ್ನಲ್ಲಿ ಹೇಳ್ತಾರೆ ಬಂಡೆ ಪೇತ್ರ ನೀನು ಬಂಡೆ ಈ ಬಂಡೆಯ ಮೇಲೆ ನನ್ನ ಧರ್ಮ ಸಭೆಯನ್ನು ಸ್ಥಾಪಿಸುತ್ತೇನೆ ಯೇಸು ಕಟ್ಟಿದ ಸಭೆ 1524 ಫಾದರ್ ಮಾರ್ಟಿನ್ ಲೂಥರ್ ಕ್ಯಾಥಲಿಕ್ ಚರ್ಚ್ ಸಂತ ಅಗಸ್ಟೀನ್ ಕಾಂಗ್ರಿಗೇಷನ್ಗೆ ಸೇರಿದವರು ಚರ್ಚಿಂದ ಹೊರಗೆ ಹೋಗಿ ಹೊಸ ಸಭೆಯನ್ನು ಕಟ್ಟಿದ್ರು ಲೂರ್ದರನ್ ಸಭೆ ಹೆನ್ರಿ 8ನೇ ಅರಸ ಇಂಗ್ಲೆಂಡಿನ ರಾಜ ಹೆನ್ರಿ 8 ಅವನ ಹೆಂಡತಿ ಕ್ಯಾಥರಿನ್ ಅವಳಿಗೆ ಗಂಡು ಮಗು ಇರಲಿಲ್ಲ ಅದಕ್ಕಾಗಿ ಪೋಪ್ ಹತ್ರ ಪರ್ಮಿಷನ್ ಕೇಳ್ದ ನಾ ಇನ್ನೊಂದು ಮದುವೆ ಆಗ್ತೀನಿ ಪೋಪ್ ಹೇಳಿದ್ರು ಹೆಂಡತಿ ಬದುಕಿರುವಾಗ ಇನ್ನೊಂದು ಮದುವೆಗೆ ಕ್ಯಾಥಲಿಕ್ ಚರ್ಚ್ ಪರ್ಮಿಷನ್ ಕೊಡಲ್ಲ ಸಿಡಿದದ್ದ ಚರ್ಚ್ ಆಫ್ ಇಂಗ್ಲೆಂಡ್ ಚರ್ಚ್ ಆಫ್ ಆಂಗ್ಲಿಕನ್ ಅಂತ ಅವನೊಂದು ಮಾಡ್ದ ಹಾಗೆ ಚರ್ಚಿಂದ ಹೋದ ಗುರುಗಳು ಚರ್ಚಲ್ಲಿದ್ದ ಹಲವಾರು ದೊಡ್ಡ ಶ್ರೀಮಂತರು ಚರ್ಚಿಂದ ಹೊರಗೆ ಹೋಗಿ 76,000 ಸಭೆಗಳು ಇವತ್ತಿದೆ 76,000 ಸಭೆಗಳಿಗೆ ಒಂದೇ ಬೈಬಲ್ ಒಂದೇ ಜೀಸಸ್ ಮನಸ್ಸು ಸೈತಾನ ಎಲ್ಲರನ್ನ ದೂರ ಮಾಡಿದ್ದಾನೆ ಅದೇ ಬೈಬಲ್ ಹೇಳ್ತಾ ಇದೆ ಕಟ್ಟ ಕಡೆಯ ದಿನದಲ್ಲಿ ಜನಾಂಗಗಳ ಮಧ್ಯೆ ಮನಸ್ತಾಪಗಳು ಉಂಟಾಗುತ್ತೆ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 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 ಈ ಬೈಬಲ್ ರಹಸ್ಯ ಇದೆಲ್ಲ 1 ಗಂಟೆಯಲ್ಲೆಲ್ಲ ಮುಗಿಸೋಕ್ಕಾಗಲ್ಲ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವು ಸರ್ವ ಜನಾಂಗಗಳಿಗೆ ಸಾಕ್ಷಿಯಾಗಿ ಜಗತ್ತಿಗೆಲ್ಲ
जगत् एल्ला जनरिगे बोधिसल्पट्टाग अंत्य बरुवुदु अर्थ आयता एल्लरिगू शुभ संदेश सारबेकु ओब्बरु केळदंगे इरबारदु नालक जन केळलिल्ल येसु गोत्तिल्ल अंद्रे प्रलय आगल्ल अंतिम दिन अल्ल अदु ಬೈಬಲ್ ಹೇಳುತ್ತೆ ಜೀಸಸ್ ಹೇಳ್ತಾರೆ ಶ್ರೀ ಸಾಮ್ರಾಜ್ಯದ ದೇವರ ರಾಜ್ಯದ ಶುಭ ಸಂದೇಶವನ್ನು ಸರ್ವ ಜನಾಂಗಗಳಿಗೆ ಸಾಕ್ಷಿಯಾಗಿ ಹೇಳಿದಾಗ ಅವರು ಕೇಳಿದಾಗ ಅಂತಿಮ ದಿನ ಬರುತ್ತೆ ಅದಕ್ಕೆ ಇವತ್ತು ಎಲ್ಲರೂ ಶುಭ ಸಂದೇಶ ಸಾರ್ತಾ ಇದ್ದಾರೆ ಇವತ್ತು ಪ್ರೊಟೆಸ್ಟೆಂಟ್ನವರು ಪೆಂತೆಕೋಸ್ತ ಸಭೆಯವರು ಬೀದಿ ಬೀದಿಯಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಬೈಬಲ್ ಕೊಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಎಷ್ಟು ಜನಕ್ಕೆ ಬೈಬಲ್ ಕೊಟ್ಟಿದ್ದೀವಿ ಕತ್ತೋಲಿಕರು ನಾವು ಎಷ್ಟು ಜನಕ್ಕೆ ಬೈಬಲ್ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಸುವಾರ್ತೆ ಸಾರಕ್ಕೆ ಹೋಗ್ತೀವಿ ನಾವು ಕೆಲವು ಸಭೆಗಳು ನಿಜವಾಗ್ಲೂ ದೇವರ ಕೆಲಸ ಮಾಡುತ್ತೆ ನಾವು ಕೂಡ ದೇವರಿಗಾಗಿ ಏನಾದರೂ ಮಾಡಬೇಕು ಅಟ್ಲೀಸ್ಟ್ ತಿಂಗಳಿಗೊಂದು ಬೈಬಲ್ ಕೊಡಬೇಕು ಪ್ರೈಸ್ ದಿ ಲಾರ್ಡ್ ಯಾಕೆಂದರೆ ಶುಭ ಸಂದೇಶ ಬೇಗ ಸಾರಲ್ಪಡಬೇಕು ಭೂಮಿಗೆ ಅಂತ್ಯ ಬರುತ್ತೆ ಅಂತ್ಯದಲ್ಲಿ ನಾವು ರಕ್ಷಿಸಲ್ಪಡ್ತೇವೆ ಸ್ವರ್ಗ ಸಾಮ್ರಾಜ್ಯ ನಮ್ಮ ಕೈನಲ್ಲಿ ಬರುತ್ತೆ ಒಂದು ಸಭೆ ಆಗಬೇಕು ಬಲಗೈ ಮೇಲೆ ಕೆತ್ತಿ ಎಲ್ಲರೂ ಹೇಳಿ ಯೇಸುವೆ ಒಂದೇ ಬೈಬಲ್ ಒಂದೇ ಜೀಸಸ್ ಆದರೆ ನಮ್ಮ ಮಧ್ಯೆ 108 ಸಭೆಗಳು ಒಬ್ಬರನ್ನು ಕಂಡರೆ ಒಬ್ಬರಿಗಾಗುತ್ತಿಲ್ಲ ಇದು ಸೈತಾನನ ಪ್ರವೃತ್ತಿ